ದೇಶ ಪ್ರೇಮ ವರ್ಸಸ್ ದೇಶ ದ್ರೋಹ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಕಳೆದ ವರ್ಷ ಫೆಬ್ರವರಿಯಲ್ಲಿ ಇಂಥದ್ದೊಂದು ಚರ್ಚೆ ದೇಶದಲ್ಲಿ ವ್ಯಾಪಕವಾಗಿ ನಡೆಯಿತು. ಅಷ್ಟೇ ಅಲ್ಲ, 10 ಜನರನ್ನು ದೇಶದ್ರೋಹದ ಆರೋಪದ ಮೇಲೆ ಈಗಾಗಲೇ ಅವರ ಮೇಲೆ ತನಿಖೆ ಆಗ್ತದೆ. ಕೆಲವರು ಬಂಧಿಸಿದ್ರು, ಕೆಲವರು ಈಗ ಬಿಡುಗಡೆ ಆಗಿದ್ದಾರೆ. ಮತ್ತೊಂದು ಸುತ್ತಿನ ದೇಶದ್ರೋಹ ವರ್ಸಸ್ ದೇಶಪ್ರೇಮ, ದೇಶ ಪ್ರೇಮ ವರ್ಸಸ್ ಮೂಲ ನಿವಾಸಿಗಳು. ನಿಜವಾಗ್ಲೂ ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು? ನಾವು ಹೇಳಿದ್ರೆ ಮಾತ್ರ ದೇಶದ್ರೋಹ, ಅಥವಾ ಅವ್ರು ಮಾತ್ರ ದೇಶ ಪ್ರೇಮಿಗಳ, ಅಥವಾ ಬೇರೆಯವರು ದೇಶದ್ರೋಹ? ಈ ರೀತಿ ಚರ್ಚೆಯನ್ನು ಮಾಡೋ ಮೂಲಕ ಇಡೀ ದೇಶದಲ್ಲಿ ದೇಶ ಪ್ರೇಮ ವರ್ಸಸ್ ದೇಶದ್ರೋಹ ಅನ್ನುವಷ್ಟರ ಮಟ್ಟಿಗೆ ತುಂಬ ನ್ಯಾರೋ ಮೈಂಡೆಡ್ ಆದಂಥ ಒಂದು ಚಿಂತನೆಯನ್ನು ಬಿತ್ತುವಂಥ ಪ್ರಯತ್ನ ನಡೀತಾ ಇದೆ. ಅಷ್ಟೇ ಅಲ್ಲ, ಸ್ವತಃ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ABPಯ ಮತ್ತೊಂದು ದೊಡ್ಡ ಮೆರವಣಿಗೆ ಆಗಿದೆ. ಅದರ ಜೊತೆಗೆ ಕೇಂದ್ರ ಸಚಿವರಂಥ ವೆಂಕಯ್ಯ ನಾಯ್ಡು, ಅರುಣ್ ಜೇಟ್ಲಿ, ಈಗಿರ್ತಕ್ಕಂಥ ದೇಶದ್ರೋಹ ಕಾನೂನಿಗೆ ಮತ್ತಷ್ಟು ಬಲ ತರುವಂಥದ್ದು, ಹೊಸ ಕಾನೂನಿನ ತರಬೇಕಾಗುತ್ತೆ, ಕಾನೂನು ಮತ್ತು ಗೃಹ ಇಲಾಖೆ ಇದ್ರ ಬಗ್ಗೆ ಚಿಂತೆ ನಡೆಸ್ತಾ ಇದೆ ಅನ್ನೋಂಥ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಮಧ್ಯೆ ಇನ್ನೊಂದು ಭಯಾನಕ ಆಗಿರ್ತಕ್ಕಂಥದ್ದು, ತಾಲಿಬಾನ್ ರೀತಿಯ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಮಧ್ಯಪ್ರದೇಶದ RSS ನಾಯಕ ಪ್ರಮುಖ, ಅವರು ಡಾಕ್ಟರ್ ಅಂತ ಹೇಳ್ತಾರೆ, ಮೋಸ್ಟ್ಲಿ ಡಾಕ್ಟರ್ ಅಂತ ತಲೆ ಕತ್ತರಿಸೋದು ಕಾಲು ಕತ್ತರಿಸೋ ಅಷ್ಟೇ ಗೊತ್ತಿರಬೇಕು ಅವರಿಗೆ. ಸೊ ಕೇರಳದ CM ಪಿಣರಾಯಿ ವಿಜಯನ್ ಅವರ ತಲೆ ಕಡದವರಿಗೆ, ನನ್ನ ಇರ್ತಕ್ಕಂಥ ಆಸ್ತಿ ಪಾಸ್ತಿ ಕಾರು ಮನೆ ಬಂಗಲೆ ಎಲ್ಲ ಮಾರಿಬಿಟ್ಟು 1 ಕೋಟಿ ಕೊಡ್ತೀನಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಥ ಒಂದು ಪಥ ಹೊಡಿಸೋ ಮೂಲಕ RSSನ ಪ್ರಮುಖ ಯಾವ ಚಂದ್ರಾವತ್ ಅನ್ನುವಂಥ ಒಬ್ಬ ಡಾಕ್ಟರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ನಿಜವಾಗ್ಲೂ ಈ ನೆಲದ ಕಾನೂನನ್ನು ಅವರು ಯಾವ ರೀತಿ ಗೌರವಿಸ್ತಾ ಇದ್ದಾರೆ, ಹಾಗಾದ್ರೆ ನಿಜವಾದ ದೇಶಭಕ್ತಿ ಯಾವುದು, ನಿಜವಾದ ದೇಶಪ್ರೇಮ ಯಾವುದು, ಅದ್ರ ದೇಶಭಕ್ತಿ ದೇಶಪ್ರೇಮವನ್ನು ಅಳೆಯೋರು ಯಾರು, ತಕಡಿ ಹಿಡಿಯೋರು ಯಾರು, ಅದಕ್ಕೆ ಆಧಾರ ಏನು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇವತ್ತು ಬಹಳ ಸ್ಥೂಲವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಕಾರಣಕ್ಕಾಗಿನೇ ಇವತ್ತು ದೇಶಪ್ರೇಮ ವರ್ಸಸ್ ದೇಶದ್ರೋಹ. ಅದರ ಅಡಿಯಲ್ಲೇ ನಿಜವಾದ ಈ ದೇಶದ ಜನ ಯಾರು, ಈ ದೇಶದ ಭಾರತೀಯರಂದ್ರೆ ಯಾರು, ಮೂಲ ನಿವಾಸಿಗಳ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈ ಚರ್ಚೆ ತರ್ತಾ ಇದ್ದೀನಿ, ದೇಶಪ್ರೇಮ ವರ್ಸಸ್ ದೇಶದ್ರೋಹ. ನಿಮಗೆ ನೆನಪಿರ್ಬೋದು, 2016 ಫೆಬ್ರವರಿ 9 ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಅಲ್ಲಿ ನಡೆದಂಥ ಒಂದು ಸಭೆ, ಅಲ್ಲಿ ಬಂದಂಥ ಘೋಷಣೆಗಳು, ಅಲ್ಲಿ ಕಾಶ್ಮೀರ ಆಜಾದಾಗಬೇಕು, ಬಡತನ ಆಜಾದಿ ಆಗಬೇಕು, ಕೀಳು ಆಜಾದಿ ಸಿಗಬೇಕು, ಇವೆಲ್ಲವೂ ಕೂಡ ಆಜಾದಿ ಅನ್ನುವಂಥ ಜೊತೆಗೇ ಕಾಶ್ಮೀರಕ್ಕೆ ಆಜಾದಿ ಅನ್ನುವಂಥ ಘೋಷಣೆಯ ಕಾರಣಕ್ಕಾಗಿ ಇವತ್ತು ದೇಶದ್ರೋಹದ ಆರೋಪಗಳು, ಇವತ್ತು ಕೇಸ್ಗಳಾಗಿದ್ದಾವೆ. ಸೊ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಏನು, ಅದಾದ ನಂತರ ಮತ್ತೆ ಮೊನ್ನೆ ನಡೆದಂಥ ರಾಮದಾಸ್ ದೆಹಲಿ ಕಾಲೇಜ್ನಲ್ಲೂ ಕೂಡ ಅಂಥದ್ದೇ ಘೋಷಣೆಗಳಾಗಿದೆ ಅನ್ನುವಂಥ ಆರೋಪ ಬಂದಿದೆ. ಅದ್ರ ಜೊತೆಗೆ ದೆಹಲಿ ಯೂನಿವರ್ಸಿಟಿಯಲ್ಲೂ ಕೂಡ ಈಗ ABP ವರ್ಸಸ್ ಎಡಪಂಥೀಯ ಸಂಘಟನೆಗಳು NSU ನಡೀತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ರಾಜಕೀಯಕರಣಗೊಂಡಿದೆ ಈ ವಿಚಾರ, ಕೇಂದ್ರ ಸರ್ಕಾರ ವರ್ಸಸ್ ಅಪೋಸಿಷನ್ ಅನ್ನುವಂಥದ್ದು, ಲೆಫ್ಟ್ ವರ್ಸಸ್ ರೈಟ್ ಅನ್ನುವಂಥದ್ದು ಈಗ ಚರ್ಚೆಗೆ ಸೆಂಟ್ರ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಫೆಬ್ರವರಿ 9 ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನಡೆದಂಥ ಪ್ರಕರಣ ಏನು, ವಿವಾದ ಏನು, ಅದಕ್ಕೆ ಆದಂಥ ಆ ಘೋಷಣೆ ಏನು, ಒಂದ್ಸಲ ನೋಡೋಣ. ಸೊ ಇದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಲಿ ಆದಂಥ ಘೋಷಣೆಗಳು, ಸಮಾರಂಭಗಳು. ಆದರೆ ಇದಕ್ಕೂ ಇನ್ನೊಂದು ಪ್ರೋಗ್ರಾಮ್ ಆಗಿದ್ದು, ಅಫ್ಜಲ್ ಗುರುವಿನ ನೆನಪಿಗಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಏನು ಉಮರ್ ಖಾಲಿದ್ ಇರ್ಬೋದು, ಮತ್ತು ಅನಿರ್ಬನ್ ಭಟ್ಟಾಚಾರ್ಯ ಅಂತ ISA ವಿದ್ಯಾರ್ಥಿ ಸಂಘಟನೆ, ಅವರು ಘೋಷಣೆ ಕೂಗಿರ್ತಕ್ಕಂಥದ್ದು ಅಲ್ಲಿ ಸೆಡಿಷನ್ ಆಗಿದೆ ಅನ್ನೋದು. ಆದರೆ ಮುಖವಾಡ ಧರಿಸಿ ಬಂದಂಥ ಭಾಳಷ್ಟು ಜನರು ಇದ್ದರು, ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರಮುಖವಾದ ಕೇಸ್ ಅವ್ರ ಮೇಲೆ, ಅವರು ಯಾರನ್ನು ಪತ್ತೆ ಹಚ್ಚೋಕ್ಕಾಗಿಲ್ಲ, ಈಗಲೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಸೊ ಅವರನ್ನು ಪತ್ತೆ ಮಾಡೋದರಲ್ಲಿ ಇವತ್ತು ಕೇಂದ್ರದ ಪೊಲೀಸರಿರ್ಬೋದು, ದೆಹಲಿ ಪೊಲೀಸರು ವಿಫಲರಾಗಿದ್ದಾರೆ. ಈ ಮಧ್ಯೆ ಇನ್ನೊಂದು ವಿವಾದ, ಇವತ್ತು ದೆಹಲಿ ಯೂನಿವರ್ಸಿಟಿ ರಾಮದಾಸ್ ಕಾಲೇಜಲ್ಲಾಗಿದೆ, ಅದಾದ ನಂತರ ಇವತ್ತು ಕೇರಳದ ರಾಜಕಾರಣ ಮತ್ತೆ ಇಲ್ಲಿಗೆ ಎಂಟ್ರಿ ಹೊಡೆದಿದೆ
ಅಂದರೆ ಕೇರಳದಲ್ಲಿ ಸಿ ಪಿ ಎಂ ಸರ್ಕಾರ ಹಿಂದೂಪರ ಸಂಘಟನೆಗಳನ್ನು ಹಾಡಾಗಲೇ ಹತ್ಯೆ ಮಾಡ್ತಾ ಇದೆ, ಮರ್ಡರ್ ಮಾಡ್ತಾ ಇದೆ, ಸಿ ಪಿ ಎಂ ಕೂಡ ಹೇಳ್ತಾ ಇದೆ ನಮ್ಮ ಕಾರ್ಯಕರ್ತರನ್ನು ಮರ್ಡರ್ ಮಾಡ್ತಾ ಇದ್ದಾರೆ ಅಂತದ್ದು. ಸೊ ಇದಕ್ಕೆ ಇವತ್ತು ದೊಡ್ಡದಾದಂಥ ಒಂದು ಹೇಳಿಕೆ ನೀಡುವ ಮೂಲಕ ವಿವಾದದ ಸಂವಿಧಾನದ ಬುಡಮೇಲು ಮಾಡುವಂಥ ಹೇಳಿಕೆಯನ್ನು ಆರ್ ಎಸ್ ಎಸ್ನ ಪ್ರಮುಖ ಡಾಕ್ಟರ್ ಚಂದ್ರಾವತ್ ಮಧ್ಯಪ್ರದೇಶದ ಸಭೆಯಲ್ಲಿ ಹೇಳಿದ್ದಾರೆ. ಆ ಸಭೆಯಲ್ಲಿ ಯಾರಿದ್ರು ಗೊತ್ತಾ, ಆ ಸ್ಥಳೀಯವಾದಂಥ ಒಬ್ಬ ಎಂ ಪಿ ಚಿಂತಾಮಣಿ ಮೌಲ್ವಿ ಅನ್ನುವಂಥವರು, ಜೊತೆಗೆ ಬಿ ಜೆ ಪಿಯ ಶಾಸಕರಿದ್ದರು, ಸಾವಿರಾರು ಜನ ಇದ್ದರು. ಆ ಸಭೆಯಲ್ಲೇ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀಬೇಕಾದಂಥ ಏನು ನಮ್ಮ ರೀತಿಗಳು, ನೀತಿಗಳು, ನಮ್ಮ ನಡವಳಿಕೆಗಳಿದ್ದಾವೆ, ಆ ಒಂದು ಹೇಳಿಕೆಯಿಂದ ಇವತ್ತು ಹೊಸ ಪರಿಭಾಷೆಯನ್ನು, ಸಂವಿಧಾನವನ್ನು ಕೈಗೆತ್ಕೊಳ್ಳುವಂಥ ಒಂದು ಕೆಲಸವನ್ನು ಈ ಒಬ್ಬ ಆರ್ ಎಸ್ ಎಸ್ ನಾಯಕ ಮಾಡಿದರೆ, ಅವರು ನೀಡಿರ್ತಕ್ಕಂಥ ಹೇಳಿಕೆ ನೋಡಿದ್ರೆ ಯಾವ ರೀತಿಯಾದಂಥ ಇವರು ಸಂವಿಧಾನವನ್ನು ಗೌರವಿಸ್ತಾರೆ, ದೇಶ ಪ್ರೇಮವನ್ನು ಗೌರವಿಸ್ತಾರೆ, ನಿಜವಾದಂಥ ಕಾನೂನನ್ನು ಯಾವ ರೀತಿ ಇವ್ರು ಕೈಗೆ ತೆಗೆದುಕೊಳ್ತಾರೆ. ಡಾಕ್ಟರ್ ಚಂದ್ರಾವತ್ತು ವೈದ್ಯರು ಅಥವಾ ಫಿಲಾಸಫಿ ಡಾಕ್ಟರ್ ಗೊತ್ತಿಲ್ಲ, ಒಂದ್ಸಲ ನೋಡಿ ಅವ್ರ ಮಾತುಗಳನ್ನು. ಹಿಂದುವಾಗೆ ಖೂನ್ ಮೇ ವ ಜಜ್ಬಾ ನೀ ಹೈ, ಮೇ ಇಸ್ ಮಂಚ ಸೇ ಘೋಷಣಾ ಕರ್ತಾ ಹೂಂ ಡಾಕ್ಟರ್ ಕುಂದನ್ ಚಂದ್ರಾವತ್, ಸಂಪತ್ತಿ ಹೇ ಮೇರೆ ಪಾಸ್ ಇತ್ನಿ ಇಸ್ಲಿಯೆ ಘೋಷಣಾ ಕರ್ತೆ ಕಿ ಹಿಮ್ಮತ್ ಕರ್ ರಹಾ ಹೂಂ, ಏಕ್ ಕರೋಡ್ ಸೇ ಜ್ಯಾದಾ ಕಾ ಲಗ್ಭಗ ಮಕಾನ್ ಹೈ, ಉಸ್ಕಾ ಸರ್ ಕಾಟ್ ಚಲಾ ದೇ ವಿಜಯನ್ ಕಾ ಕೋಯಿ ಮೇರೇ ಕೋ, ವೋ ಮಕಾನ್ ವೋ ಜಾಯ್ದಾದ್ ಮೇ ಉಸ್ಕೆ ನಾಮ್ ಕರ್ ದೂಂಗಾ, ಲೇಕಿನ್ ಏಸೆ ಗದ್ದಾರೋ ಕೋ ಇಸ್ ದೇಶ್ ಕೇ ಅಂದರ್ ಲೇನೆ ಕಾ ಕೋಯಿ ಅಧಿಕಾರ ನಹೀ ಹೈ, लोकतंत्र की हत्या करने का कोई अधिकार नहीं है गद्दारों को, भूल गए क्या गोधरा को छप्पन मारे थे, 2000 कब्रिस्तान में चले गए, घुसा दिए उनको अंदर इसी हिंदू समाज ने, 300 प्रचारक और कार्यकर्ताओं की हत्या करी है ना तुमने, 3,00,000 नर मुंडों की माला पहनाएंगे भारत माता को, वामपंथियों ಈ ಮನುಷ್ಯ ಭಾರತದ ಪ್ರಜೆನ ಅಥವಾ ಅಫ್ಘಾನಿಸ್ತಾನದಲ್ಲಿದ್ದಾರ, ತಾಲಿಬಾನ್ನ ಸಂಸ್ಕೃತಿಯಲ್ಲಿ ಮೈಗೂಡಿಸ್ಕೊಂಡಿದ್ದಾರ, ದೇಶದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಈ ಪುಣ್ಯಾತ್ಮ ನೀಡಿರ್ತಕ್ಕಂಥ ಹೇಳಿಕೆ, ಈ ದೇಶದಲ್ಲಿ ಇರೋರೆಲ್ಲರೂ ಕೂಡ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿಕೆ ಕೊಡ್ತಾರೆ, ನನ್ನ ಆಸ್ತಿಯೆಲ್ಲ ಮಾರಿ 1 ಕೋಟಿ ಕೊಡ್ತೀನಿ, ಗೋಧ್ರಾದಲ್ಲಿ 56 ಜನರನ್ನ ಏನು ಕೊಲೆ ಆಯಿತು, ನಾವು 2,000 ಜನರನ್ನು ಸಾಯಿಸಿಬಿಟ್ಟಿವಿ ಅನ್ನುವಂಥ ಹೇಳಿಕೆ ಕೊಡೋ ಮೂಲಕ ಈ ಪುಣ್ಯಾತ್ಮ ನಿಜವಾಗಲೂ ಈ ಮನುಷ್ಯನ ಮೇಲೆ ಕಾನೂನು ಕ್ರಮಗಳು ಫಸ್ಟ್ ಇವನು ಒದ್ದು ಒಳಗೆ ಹಾಕಬೇಕು ಜೈಲಿಗೆ, ಯಾಕಂತಂದರೆ ಕಾನೂನು ಸಂವಿಧಾನದ ಕನಿಷ್ಠ ಗೌರವ ಇಲ್ಲದೆ ಇವತ್ತು ಮಾತಾಡಿದ್ದಾನೆ. ಆ ಕಾರಣಕ್ಕಾಗಿ ಇವತ್ತು ಸೆಡಿಷನ್ ಚಾರ್ಜ್ಗೆ ನಾವು ಮತ್ತೊಂದು ಹೊಸ ರೂಪ ಕೊಡ್ತೀವಿ, ಆ ಕಾನೂನನ್ನು ತರ್ತೀವಿ, ಆ ಮೂಲಕ ಈ ಎಲ್ಲ ಚಟುವಟಿಕೆಗಳು ಕೂಡ ಒಮ್ಮೆಗೆ ನಾವು ಅವರಿಗೆ ಕೈಕೋಳ ಹಾಕ್ಬಿಟ್ಟು ಜೈಲಿಗೆ ಹಾಕ್ತೀವಿ, ಇನ್ನು ಮುಂದೆ ಯಾರೂ ಕೂಡ ಬಾಯ್ ಬಿಡಲ್ಲ, ನಾವು ನಿಜವಾದ ದೇಶ ಪ್ರೇಮಿಗಳನ್ನು ಏನಂತ ಗೊತ್ತು ಮಾಡ್ತೀವಿ, ಅವ್ರು ತೋರಿಸ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಇಟ್ಟಿದ್ದಾರೆ. ಸೊ ಹಾಗಾದರೆ ವೆಂಕಯ್ಯ ನಾಯ್ಡು ಉದ್ದೇಶ ಜೊತೆಗೆ ಈಗಿರ್ತಕ್ಕಂಥ ಐ ಪಿ ಸಿ ಸೆಕ್ಷನ್ ಇಂಡಿಯನ್ ಪೆನಲ್ ಕೋಡ್ 124A ಏನು ಹೇಳುತ್ತೆ ಅದನ್ನು ಒಂದಷ್ಟು ನಮ್ಮ ವೀಕ್ಷಕರಿಗೆ ಸರಳವಾಗಿ ವಿವರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ, ಅದನ್ನು ನೋಡ್ಕೊಂಬರೋಣ. ದೇಶದ್ರೋಹದ ಆಚೆ ಈಚೆ, ಯಾಕಂದರೆ ಈಗ ಆಚೆ ಈಚೆ ಚರ್ಚೆ ನಡೀತಾ ಇದೆ, ಈ ಒಂದು ಪ್ರಯತ್ನ ಈ ಸರ್ಕಾರ ಈಗ ಶುರು ಮಾಡಿದೆ. ನೀನು ದೇಶದಲ್ಲಿರಬೇಕಾದ್ರೆ ನೀನು ದೇಶಭಕ್ತನಾಗಿರ್ಬೇಕು ಅನ್ನುವಂಥ ಒಂದು ಕಲ್ಪನೆ. ಈಗಿರುವ ಐ ಪಿ ಸಿ ಸೆಕ್ಷನ್ 124A ಕಾಯ್ದೆ ಇನ್ನಷ್ಟು ಗಟ್ಟಿಗೊಳಿಸಲಿದೆ ಕೇಂದ್ರ ಸರ್ಕಾರ, ಯಾಕಂದರೆ ಇವತ್ತು ವೆಂಕಯ್ಯ ನಾಯ್ಡು ಸ್ಪಷ್ಟವಾಗಿ ಹೇಳಿದ್ರೆ ಅದನ್ನು ಭಾಳ ಸ್ಟ್ರಾಂಗ್ ಮಾಡ್ತೀವಿ, ಈಗಿರ್ತಕ್ಕ ಕಾಯ್ದೆಯಲ್ಲಿ ಭಾಳಷ್ಟು ಜನ ನುಸುರುಕೊಂಡು ಹೋಗ್ತಾ ಇದ್ದಾರೆ, ಬಚಾವಾಗ್ತಾ ಇದ್ದಾರೆ ಅನ್ನೋದು. ಕಾನೂನು ಮತ್ತು ಗೃಹ ಇಲಾಖೆ ಜೊತೆಯಾಗಿ ಇದ್ರ ಬಗ್ಗೆ ಈಗ ಹೊಸ ಕಾನೂನು ರೂಪಿಸಲಿಕ್ಕೆ ನಾವು ತಯಾರಾಗಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡಿ ಆ ಹೊಸ ಸೆಡಿಷನ್ ಕಾಯ್ದೆಯನ್ನು ರೂಪಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ವೆಂಕಯ್ಯ ನಾಯ್ಡು ಇವತ್ತು ನೀಡಿದ್ದಾರೆ. ಹಾಲಿ ಕಾನೂನಿನಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸುವವರಿಗೆ ಯಾವುದೇ ರೀತಿ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಅತೃಪ್ತಿ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ. ದೇಶದ್ರೋಹ ಕಾನೂನು ಏನು ಹೇಳುತ್ತೆ ಈಗಿರ್ತಕ್ಕಂಥದ್ದು, ಈಗ ಹಾಲಿ 124 ಏನಿದೆ ಐ ಪಿ ಸಿ ಅದು ಏನು ಹೇಳುತ್ತೆ ಅಂದರೆ, ಭಾರತೀಯ ದಂಡ ಸಂಹಿತೆ 124A ಅಂದರೆ ಯಾರೇ ಆಗಲಿ, ಅಂದರೆ ಯಾವುದೇ ವ್ಯಕ್ತಿ ಅವನ ಮಾತು, ಅವನು ಬರೆಯತಕ್ಕಂಥ ಲೇಖನಗಳು ಇರ್ಬೋದು, ಬರಹ ಇರ್ಬೋದು, ಅಥವಾ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಮಾಡಬಾರ್ದು, ಅವನ ಭಾಷಣದಿಂದ ಆಗಲಿ, ಅವನ ಕೈ ಸನ್ನೆಯಿಂದ ಆಗಲಿ, ಅಥವಾ ಅವನು ಮಾಡ್ತಕ್ಕಂಥ ಚಟುವಟಿಕೆಯಿಂದ ಯಾರಾದರೂ ಪ್ರೇರಣೆಗೊಂಡು ದೇಶ ಸರ್ಕಾರದ ವಿರುದ್ಧ ಯಾರಾದರೂ ಎತ್ತಿಕಟ್ಟುವಂಥ ಕೆಲಸ ಆಗಬಾರ್ದು. ಯಾರನ್ನಾದರೂ ಭಾರತದ ಈಗಿನ ಕಾನೂನಿನಂತೆ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವ ಕೆಲಸ ಮಾಡಿದರೆ ದೇಶದ್ರೋಹ ಕೇಸ್ ಅವ್ರ ಮೇಲೆ ಅಪ್ಲೈ ಆಗುತ್ತೆ. ಹಾಗೆ ಮಾಡಿದವರಿಗೆ ಅಂಥ ವ್ಯಕ್ತಿಗಳಿಗೆ ಜೀವಾವಧಿ ಶಿಕ್ಷೆಗೂ ಅವಕಾಶ ಇದೆ, ಅದ್ರ ಜೊತೆಗೆ 3 ವರ್ಷದ ಶಿಕ್ಷೆ ಇದೆ, ಕೆಲವು ವಿಶೇಷ ಪ್ರಕರಣಗಳು ಜೀವಾವಧಿ ಶಿಕ್ಷೆ ಕೂಡ ಇದೆ. ಇಲ್ಲಿ ಭಾಳ ವಿಶೇಷ ಏನಂದರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಇದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಧ್ವಜದ ಲಾಂಛನದ ಬಗ್ಗೆ ಅಂದರೆ,
ಅವ್ರು ಹೇಳಿರ್ತಕ್ಕಂಥದ್ದು ನೋಡೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಸ್ವಾತಂತ್ರ್ಯದ ಸಂಕೇತ, ಅದು ಅದು ನಮ್ಮೆಲ್ಲರಿಗೂ ಕೂಡ ಪವಿತ್ರವಾದದ್ದು. ರಾಷ್ಟ್ರ ಲಾಂಛನ ರಾಷ್ಟ್ರದ ಪರಮಾಧಿಕಾರನ ಪ್ರತಿನಿಧಿಸುತ್ತದೆ. ಸೊ ಈ ಚರ್ಚೆ ಯಾಕೆ ಶುರು ಆಗ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ದೇಶ ಪ್ರೇಮ, ದೇಶದ ದ್ರೋಹ ಇವೆರಡರ ಮಧ್ಯೆ ಒಂದು ರಾಜಕಾರಣ ಮಧ್ಯಪ್ರವೇಶ ಮಾಡಿರೋದ್ರಿಂದ ಇನ್ನು ಮುಂದಿನ ಹಂತದಲ್ಲಿ ಇದರ ಆಧಾರದ ಮೇಲೇ ಚುನಾವಣಾ ರಾಜಕಾರಣ ಮಾಡಲಿಕ್ಕೆ ಎಲ್ಲೊಂದು ಕಡೆ ವ್ಯವಸ್ಥಿತ ಸಿದ್ಧತೆ ನಡೀತಾ ಇದೆಯಾ? ಅಥವಾ ಒಂದು ಭಾರತೀಯ ಜನತಾ ಪಕ್ಷದ ರಾಜಕೀಯವಾದಂಥ ಒಂದು ಏನು ವ್ಯಾಕ್ಯೂಮ್ ಇದೆ, ಈ ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಂಥ ಪ್ರದೇಶಗಳಲ್ಲೂ ಕೂಡ ಈ ರೀತಿ ಒಡೆದಾಡುವ ಮೂಲಕ ತನ್ನ ರಾಜಕೀಯ ನೆಲೆಯನ್ನು ವಿಸ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದೆಯಾ? ಇವೆಲ್ಲವೂ ಕೂಡ ಚರ್ಚಿತ ವಿಚಾರಗಳಾದರೂ ಕೂಡ ಈಗ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ, ನೀನು ದೇಶಭಕ್ತನ ಅಥವಾ ದೇಶದ್ರೋಹಿನ, ಅದನ್ನು ಪ್ರೂವ್ ಮಾಡಬೇಕಾದಂಥ ಒಂದು ಸಂದರ್ಭ. ಆ ಕಾರಣಕ್ಕೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇವತ್ತು ಈ ಒಂದು ಚರ್ಚೆಗೆ CPM ನ ಹಿರಿಯ ನಾಯಕರಾದಂಥ ಜಿ ಎನ್ ನಾಗರಾಜ್ ಇದ್ದಾರೆ, ನಾಗರಾಜರ ಕಾರ್ಯಕ್ಕೆ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದಂಥ ಅಬ್ಬುರ್ ರಾಜಶೇಖರ್ ಜೊತೆಗೆ ಅಬ್ಬುರ್ ಅವರ ನಿಮ್ಮ ಸ್ವಾಗತ. ಹಾಗೆಯೇ ಬಹುಜನ ಚಿಂತಕರಾದಂಥ ಸಾರಾ ಮಹೇಶ್ವರ ಇದ್ದಾರೆ, ಮಹೇಶ್ವರ ನಿಮ್ಮ ಕೂಡ ಸ್ವಾಗತ. ಹಾರಾ ಮಹೇಶ್ವರ ನಿಮ್ಗೆ ಸ್ವಾಗತ. ನಾನು ನೇರವಾಗಿ ನಾಗರಾಜ್ ಅವರೇ, ಇವತ್ತು ದೇಶದಲ್ಲಿ ದೇಶಭಕ್ತ ಮತ್ತು ದೇಶಪ್ರೇಮಿ ಎರಡು ಪ್ರಶ್ನೆ ಇದೆ, ಅದ್ರ ಜೊತೆಗೇ ದೇಶಭಕ್ತ ಅನ್ನೋದು ಪ್ರೂವ್ ಮಾಡಬೇಕಾಗಿದೆ. ಇವತ್ತು ನಡೀತಿರ್ತಕ್ಕಂಥ ಚರ್ಚೆ ಅದು, ಯಾವ ಆಧಾರದ ಮೇಲೆ ದೇಶಭಕ್ತ ನಿನ್ನ ದೇಶಪ್ರೇಮಿ ಅನ್ನೋದು? ಯಾರು ಸಂವಿಧಾನಕ್ಕೆ ಬದ್ಧರಾಗಿದ್ದಾರೋ, ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸ್ತಾರೋ, ಆ ಸಂವಿಧಾನದ ವ್ಯಾಖ್ಯಾನದ ಒಳಗಡೆನೇ ದೇಶಪ್ರೇಮ ಹೊರತು ಸಂವಿಧಾನವನ್ನು ಬಿಟ್ಟು ಹೊರಗಡೆ ಅಲ್ಲ. ಯಾರು ಸಂವಿಧಾನವನ್ನು ವಿರೋಧಿಸ್ತಿದ್ದಾರೋ, ಸಂವಿಧಾನವನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, ಪ್ರಜಾಪ್ರಭುತ್ವದ ಅಡಿಪಾಯಕ್ಕೇನೇ ಕೊಡಲಿ ಪೆಟ್ಟಾಗ್ತಿದ್ದಾರೋ, ಅವರು ದೇಶದ್ರೋಹಿಗಳು. ಅಂಥ ಸಂದರ್ಭದಲ್ಲಿ ಈ ಹಿಂದುತ್ವದ ವ್ಯಾಖ್ಯಾನ ಆಯ್ತಲ್ಲ, ದೇಶಪ್ರೇಮ ಹಿಂದೂಗಳಾಗಿದ್ದರೆ ಮಾತ್ರ ದೇಶಪ್ರೇಮಿಗಳು ಅನ್ನೋ ರೀತಿಯ RSSನ ವ್ಯಾಖ್ಯಾನ ಇದೆ. ದೇಶಪ್ರೇಮದ RSS ವ್ಯಾಖ್ಯಾನ ಬೇರೆ, ನಮ್ಮ ಸಂವಿಧಾನ ಹೇಳುವಂಥ ವ್ಯಾಖ್ಯಾನ ಮತ್ತು ವಿವರಣೆ ಬೇರೆ. ನಾವೆಲ್ಲರೂ ಕೂಡ ದೇಶದ ಪ್ರಜೆಗಳಾಗಿ ಸಂವಿಧಾನದ ವಿವರಣೆಗೆ ಬದ್ರೆ ಹೊರತು ಈ RSSನ ದೇಶದ್ರೋಹಿ ದೇಶದ್ರೋಹಿ ವ್ಯಾಖ್ಯಾನಕ್ಕಲ್ಲ. ಅಘೋಷಿತ ನಿಯಮಗಳಿಗೆ ಅದರಲ್ಲಿ ಒಂದು ನಾನು ಶುರುವಿನಲ್ಲೇ ಹೇಳೋದಕ್ಕೆ ಬಯಸ್ತೀನಿ. ಗೋಳ್ವಾರ್ಕರ್ ಅಂತ ಇವರು ಗುರೂಜಿ ಅಂತ ಕರೀತಾರೆ, ಅವರು ಭಾರಿ ಅತ್ಯಂತ ಶ್ರೇಷ್ಠ ಚಿಂತಕರು. ಅವ್ರಿಗೆ ಚಿಂತನ ಗಂಗಾ ಅಂತಲೇ ಅವರು ಬಂಚ್ ಆಫ್ ಥಾಟ್ಸ್ ಅಂತಲೇ ಅವ್ರ ಪುಸ್ತಕಗಳೆಲ್ಲ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾವು ಮತ್ತು ನಮ್ಮ ದೇಶದ ವ್ಯಾಖ್ಯಾನ ಅಂತ, ವಿ ಆ್ಯಂಡ್ ಅವರ್ ನೇಷನ್ ಹುಡ್ ಡಿಫೈನ್ಡ್ ಅಂತ, ನಾ 1938 ಬರೆದಿದ್ದಾರೆ. ಅವರ್ ನೇಷನ್ ಹುಡ್ ಡಿಫೈನ್ಡ್ ಅಂತ ಆ ಡೆಫಿನೇಷನ್ ಅವ್ರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಅದರಿಂದ ನಾನು ಒಂದು ವಾಕ್ಯವನ್ನು ಇಲ್ಲಿ ಓದೋದಕ್ಕೆ ಬಯಸ್ತೀನಿ. ಏನಂದರೆ, ತಮ್ಮ ಜನಾಂಗೀಯ ಸಾಂಸ್ಕೃತಿಕ ಭಿನ್ನತೆಯನ್ನು ಉಳಿಸಿಕೊಂಡಿರುವವರೆಗೂ ಅವರು ವಿದೇಶಿಯರಲ್ಲದೆ ಬೇರೇನೂ ಅಲ್ಲ. ಮತ್ತು ರಾಷ್ಟ್ರ ಅಂಥವರು ಅವರೇನು ಮಾಡಬೇಕು, ರಾಷ್ಟ್ರೀಯ ಜನಾಂಗದೊಂದಿಗೆ ಬೆರೆತು ಹೋಗಬೇಕು. ರಾಷ್ಟ್ರೀಯ ಜನಾಂಗ ಅಂದರೆ ಯಾವುದು? ಹಿಂದೂ. ಹಾಂ, ಅವರ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಬೇಕು. ರಾಷ್ಟ್ರೀಯ ಜನಾಂಗ ಅನುಮತಿಸಿದವರೆಗೂ ಅವರ ಕೃಪೆಯಲ್ಲಿ ಬದುಕಬಹುದು. ಅಂದರೆ ಅವರವರ ಅಸ್ತಿತ್ವ ಉಳಿಸೋಣ, ಅವರ ಕೃಪೆಯಲ್ಲಿ ಬದುಕಬಹುದು. ರಾಷ್ಟ್ರೀಯ ಜನಾಂಗ ಇಚ್ಛೆ ಪಟ್ಟಾಗ ಅವರು ದೇಶವನ್ನು ತ್ಯಜಿಸಿ ಹೋಗಬೇಕು. ಗೊತ್ತಾಯ್ತಾ? ರಾಷ್ಟ್ರೀಯ ಜನಾಂಗ ಇಚ್ಛೆ ಪಟ್ಟರೆ ಅವರು ದೇಶವನ್ನು ತ್ಯಜಿಸಿ ಹೋಗ್ಬೇಕಷ್ಟೇ. ಈಗ ನಿನ್ನೆ ಒಬ್ಬರು ಅವರು ಹರಿಯಾಣದ ಒಬ್ಬ CM ಹೇಳ್ತಾರೆ, ಮಿನಿಸ್ಟರ್ ಹೇಳ್ತಾರೆ, ಗುರ್ಮೇರ್ ಕೌರ್ ವಿಚಾರದಲ್ಲಿ ಮಾತಾಡಿದಾಗ ಅವ್ರು ಯಾರು ಮಾತಾಡ್ತಾರೆ? ಪಾಕಿಸ್ತಾನ. ಅದಕ್ಕೆ ಇನ್ನು ಮುಂದಕ್ಕೆ ನೋಡಿ, ಅವರು ಪ್ರತ್ಯೇಕ ಅಸ್ತಿತ್ವವನ್ನು ಬಿಟ್ಟು ಹಿಂದೂ ಜನಾಂಗದಲ್ಲಿ ಬೆರೆತು ಹೋಗಬೇಕು, ಇಲ್ಲವೇ ಹಿಂದೂ ರಾಷ್ಟ್ರಕ್ಕೆ ಸಂಪೂರ್ಣವಾಗಿ ಅಡಿಯಾಳಾಗಿ ಏನನ್ನೂ ಹೇಳದೆ. ನಾನು ಬರ್ತೀನಿ ಒಂದು ನಿಮಿಷ, ಆಯ್ತಾ? ಯಾವುದೇ ಅಧಿಕಾರ ಹಾರ ಮಹೇಶ್ವರ, ನಾನು ನಿಮಗೆ ಕೇಳ್ತೇನೆ, ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು. ಒಂದು ನಿಮಿಷ ಪ್ರಶ್ನೆ ಇಷ್ಟೇನೆ, ಈ ಒಂದು ಇದಕ್ಕೆ ಬದ್ಧರಾಗಿರುವಂತಹ RSS ನಮ್ಮ ದೇಶದ ಅತ್ಯಂತ ದೊಡ್ಡ ದೇಶದ್ರೋಹಿ ಸಂಘಟನೆ. ಪಾಳೆಗಾರತ ನಮ್ಮೆಲ್ಲ ದೇಶದ್ರೋಹಿ, ಸಂವಿಧಾನ ದ್ರೋಹಿ, ಪ್ರಜಾಪ್ರಭುತ್ವ ದ್ರೋಹಿ ಮತ್ತು ದೇಶದ್ರೋಹಿ ಸಂಘಟನೆ. ಹರ ಮಹೇಶ್ವರ, ಅದೇ ಮೊಟ್ಟ ಮೊದಲು ಅಂಬೇಡ್ಕರ್ ಥಾಟ್ಸ್ ಅನ್ನೋದು ಅವರ ಒಟ್ಟು ವಿಚಾರಗಳದ ಒಂದು ಪುಸ್ತಕ ಇದೆ, ನಾನು ಓದ್ತಾ ಇದ್ದೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನದ ಪ್ರಶ್ನೆ ಬರುತ್ತೆ. ಈಗ ಇವ್ರು ಹೇಳ್ತಾ ಇದ್ರು, ಯಾವ ಗೊಳವಲ್ಕ ಚಿಂತನೆ ಮತ್ತು ಹಿಂದೂ ಧರ್ಮದ ಆಧಾರದ ಮೇಲೆ ದೇಶದ ಏಕತೆ ಅನ್ನುವಂಥದ್ದು, ಹಿಂದೂಗಳ ಅಡಿಯಲ್ಲಿ ಬರ್ತಕ್ಕಂಥ ಉಳಿದೆಲ್ಲ ಜಾತಿಗಳು ಧರ್ಮಗಳು ಎಲ್ಲವರು ಕೂಡ ಅಡಿಯಾಗಿ ಬರಬೇಕಾದಂಥ ಒಂದು ದೇಶದ ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದು. ಅದರಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನ ಬಗ್ಗೆ ಭಾಳ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳ್ತಾರೆ, ಭಾರತದಲ್ಲಿ ಬುದ್ಧ ಧರ್ಮ ಬಹುತೇಕ ಮರೆಯಾಗಿದ್ದರೂ ಅದು ಒಂದು ಸಂಸ್ಕೃತಿಗೆ ಜನ್ಮ ಕೊಟ್ಟಿದೆ.
ಈ ಸಂಸ್ಕೃತಿಯ ಬ್ರಾಹ್ಮಣೀಯ ಸಂಸ್ಕೃತಿಗಿಂತ ಹೆಚ್ಚು ಉತ್ತಮವೂ ಶ್ರೀಮಂತವೂ ಆಗಿದೆ. ಸಂವಿಧಾನ ಸಭೆಯ ಮುಂದೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನಗಳ ಆಯ್ಕೆಯ ಪ್ರಶ್ನೆ ಬಂದಾಗ ಬ್ರಾಹ್ಮಣೀಯರು ಬ್ರಾಹ್ಮಣೀಯ ಸಂಸ್ಕೃತಿಯಿಂದ ಯಾವುದೇ ಸೂಕ್ತ ಚಿಹ್ನೆ ನಮಗೆ ಸಿಗಲಿಲ್ಲ. ಅಂತಿಮವಾಗಿ ಬುದ್ಧ ಸಂಸ್ಕೃತಿಯು ನಮ್ಮ ನೆರವಿಗೆ ಬಂತು. ನಾವು ಧಮ್ಮ ಚಕ್ರವನ್ನು ಅಂದರೆ ನ್ಯಾಯದ ಚಕ್ರ ಅಂತ ಆ ಚಕ್ರ ಇದೆ ನಮ್ಮ ಕಾಯಿನಲ್ಲಿ, ಫ್ಲ್ಯಾಗಲ್ಲಿ, ರಾಷ್ಟ್ರಧ್ವಜದಲ್ಲಿ ಧಮ್ಮ ಚಕ್ರ ಇದೆ, ರಾಷ್ಟ್ರೀಯ ಚಿಹ್ನೆಯಾಗಿ ಒಪ್ಪಿಕೊಂಡೆವು. ಅಂದರೆ ನಮ್ಮ ರಾಷ್ಟ್ರಧ್ವಜ ನಮ್ಮ ಸ್ವಾತಂತ್ರ್ಯ ಸಂಕೇತ, ಅದು ನಮ್ಮೆಲ್ಲರಿಗೂ ಪವಿತ್ರವಾದದ್ದು. ರಾಷ್ಟ್ರ ಲಾಂಛನ ರಾಷ್ಟ್ರದ ಪರಮಾಧಿಕಾರನ ಪ್ರತಿನಿಧಿಸುತ್ತದೆ. ಇಷ್ಟು ಸ್ಪಷ್ಟವಾಗಿರದೆ ಅಷ್ಟೇ ಅಲ್ಲ, ಆತ್ಮಗೌರವವನ್ನು ನಾಶ ಮಾಡಿಕೊಂಡು ಯಾವುದೇ ಜನಾಂಗ ಬೆಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸ್ಪಷ್ಟವಾಗಿದೆ ನಮ್ಮ ಭಾರತದ ಸಂವಿಧಾನ ಅಂದ್ರೇ ಇಡೀ ಜನಾಂಗಗಳು ಅಂತ. ಈಗ ಒಂದು ಪ್ರಶ್ನೆ ಇದೆ, ಯಾರೇನೇ ಮಾತಾಡ್ಕೊಳ್ಳಿ, ದೇಶಭಕ್ತರು ದೇಶದ್ರೋಹಿಗಳು, ಆದರೆ ಮೂಲ ನಿವಾಸಿಗಳು ದೇಶದ್ರೋಹಿ ಅಂದರೆ ಹೆಂಗೆ ನಾವು ಅದನ್ನು ವಿಂಗಡಿಸ್ಬೋದು ಅಂತ. ಸರ್, ಮೂಲತಃ ಇಲ್ಲಿ ಹಿಂದೂ ಮತ್ತು ದೇಶ ಎರಡೂ ಪದಗಳಿದೆ. ದೇಶ ಅಂದರೆ ಹಿಂದೂ ಅನ್ನುವಂಥ ಒಂದು ಸ್ಥಿತಿನಲ್ಲಿ ಆ ವ್ಯಾಖ್ಯಾನವನ್ನು ಮಾಡಲಾಗಿದೆ. ಹಿಂದೂ ರಾಷ್ಟ್ರ, ಅಖಂಡ ರಾಷ್ಟ್ರ, ಅಖಂಡ ರಾಷ್ಟ್ರ. ಇಲ್ಲಿ ದೇಶವನ್ನು ನಾವು ಭಾರತ ದೇಶ ಅಂತ ನೋಡಬೇಕಾ ಅಥವಾ ಹಿಂದೂ ದೇಶ ಅಂತ ನೋಡಬೇಕು ಅನ್ನೋ ಪ್ರಶ್ನೆ ಬಂದಾಗ ದೇಶವೇ ಬೇರೆ, ಧರ್ಮನೇ ಬೇರೆ. ಯಾಕೆಂದರೆ ಇದೊಂದು ದೇಶ, ದೇಶ ಆದಮೇಲೆ ಬೇರೆ 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 ಜನಾಂಗಗಳಿರೋ ದೇಶ, ಜನಾಂಗಗಳಿರೋ ದೇಶ. ಮತ್ತು ದೇಶ ಅಂದರೆ ಜನ ಅಂತಾನೆ, ದೇಶ ಅಂದರೆ ಒಂದು ಭೂಪಟ ಅಲ್ಲ, ದೇಶ ಅಂದರೆ ಒಂದು ಜನ, ಜಿಯೋಗ್ರಫಿಕಲ್ ಇದಲ್ಲ ಅದು, ಅದಲ್ಲ ಅದು. ದೇಶ ಅಂದರೆ ಜನ. ಆ ಜನದಲ್ಲಿ ಯಾರು ಜನ ಅಂದರೆ ಬಹುಸಂಖ್ಯಾತರು, ಬಹುಜನ, ಬಹುಜನ. ಯಾರು ಈ ದೇಶದಲ್ಲಿ ಶತಮಾನಗಳಿಂದ ವಿದ್ಯೆಯಿಂದ ವಂಚಿತರಾಗಿದ್ರೋ, ಯಾರು ಈ ದೇಶದಲ್ಲಿ ಜಾತಿ ಕಾರಣಕ್ಕೆ ಬೆವರಿನ ಸಂಸ್ಕೃತಿನ ಇಟ್ಕೊಂಡು ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಾ ಇದ್ರು, ಆ ಸಮುದಾಯವೇ ನಿಜವಾದ ದೇಶದ ಜನ. ಅವರೇ ದೇಶಭಕ್ತರು, ಅವರೇ ದೇಶಭಕ್ತರು. ಈಗ ದೇಶಭಕ್ತಿ ಅಂದರೆ ದೊಡ್ಡ ವ್ಯಾಖ್ಯಾನನೇ ಸಂಪೂರ್ಣವಾಗಿ ಚೇಂಜ್ ಮಾಡಲಾಗಿದೆ ಸರ್. ಒಂದು ಬಣ್ಣ ಬಾವುಟ ಇಟ್ಟುಕೊಂಡು ಬಿಡಿಸ್ಕೊಳ್ಳೋದು, ಭಾರತ ಚಿಹ್ನೆಯಲ್ಲಿ ಬಿಡಿಸ್ಕೊಳ್ಳೋದು, ಮೂಗಿನ ಮೇಲೆ ಬಿಡಿಸ್ಕೊಳ್ಳೋದು, ತಲೆ ಮೇಲೆ ಬಿಡಿಸ್ಕೊಳ್ಳೋದು, ಎಸ್, ಒಂದಕ್ಕೆ ಧಿಕ್ಕಾರ ಹೇಳೋದು, ಇನ್ನೊಂದಕ್ಕೆ ಜಯಕಾರ ಹೇಳೋದು. ಇದ್ರ ಮೂಲಕ ದೇಶದ ದ್ರೋಹವನ್ನು ಅಥವಾ ದೇಶಭಕ್ತಿಯನ್ನು ಮಾನದಂಡವನ್ನಾಗಿ ಮಾಡ್ಕೋತಾ ಇದ್ದಾರೆ. ಮೂಲತಃ ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದು ಕೋಟ್ ಮಾಡ್ತೀನಿ ನಾನು, ಅಸ್ಪೃಶ್ಯರು ಹಿಂದೂಗಳಲ್ಲ, ಅಸ್ಪೃಶ್ಯರು ಹಿಂದೂಗಳಲ್ಲ ಅನ್ನುವಂಥ ಒಂದು ಆರ್ಟಿಕಲಲ್ಲಿ ಅವ್ರು ಹೇಳ್ತಾರೆ, ಹಿಂದೂ ಎಂಬ ಪದವನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ ಎಂಬುದನ್ನು ಅರಿಯಬೇಕು. ಇದನ್ನು ಒಂದು ಪ್ರದೇಶ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಈಗ ಹಿಂದೂ ಅನ್ನುವಂಥ ಇತಿಹಾಸನ ಹುಡ್ಕೊ ಬಂದರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಹಿಂದೂ ಅನ್ನೋದೊಂದು ಧರ್ಮನೇ ಅಲ್ಲ. ಯಾಕೆಂದರೆ ಹಿಂದೂ ಅನ್ನೋದು ಸಿಂಧು ಅನ್ನೋ ಪದದಿಂದ ಬಂದಿದೆ, ನಾಗರಿಕತೆ. ಸಿಂಧು ಅನ್ನೋದೊಂದು ಪ್ರದೇಶ, ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದವರೆಲ್ಲರೂ ಕೂಡ ಸಿಂಧೂ ಜನ. ಆ ನಾಗರಿಕತೆ ಬೆಳೆದಂತೆಲ್ಲ ಯಾವಾಗ ಒಂದು ಬ್ರಾಹ್ಮಣ ಸಂಸ್ಕೃತಿಗೆ ಅಧಿಕಾರ ಬಂತೋ ಅದನ್ನು ಹಿಂದೂಕರಣಗೊಳಿಸಲಾಗಿದೆ. ಹಾಗಾಗಿ ಹಿಂದೂ ಪ್ರದೇಶ ಅನ್ನೋದಾದರೆ ಇಲ್ಲಿ ವಾಸ ಮಾಡುವ ಅಸ್ಪೃಶ್ಯ, ಮುಸಲ್ಮಾನ, ಕ್ರೈಸ್ತ, ಸಿಖ್ ಎಲ್ಲರೂ ಕೂಡ, ಬುಡಕಟ್ಟವರು ಎಲ್ಲರೂ ಕೂಡ ಹಿಂದೂಗಳಾಗ್ತಾರೆ. ಯಾಕೆಂದರೆ ಹಿಂದೂ ಅಂದರೆ ಧರ್ಮದಲ್ಲಿ ನೋಡಬೇಕಾಗಿಲ್ಲ ನಾವು, ಅದನ್ನೊಂದು ಪ್ರದೇಶ ಅಂತ ನೋಡಬೇಕಾಗುತ್ತೆ, ಯೂನಿಟಿಯಾಗಿ, ಒಂದು ಯೂನಿಟಿಯಾಗಿ ನೋಡಬೇಕಾಗುತ್ತೆ. ಹಿಂದೂ ಅನ್ನೋ ಪದವನ್ನು ಇವರು ದೇಶ ಭಕ್ತಿಯ ಪರವಾಗಿ ಬಳಸ್ಕೋತಾ ಇರೋದೇ ದೊಡ್ಡ ಹುನ್ನಾರ. ಒಟ್ಟು ಒಂದು ಬಹುಸಂಖ್ಯಾತ ಸಮುದಾಯವನ್ನು ಗೊಂದಲದಲ್ಲಿಡುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಐಡಿಯಾಲಜಿನಲ್ಲಿ ನಾವು ನೋಡಿದಾಗ ಭಾರತದ ಬಹುಸಂಖ್ಯಾತರು ನಿಜವಾದ ದೇಶಭಕ್ತರು. ಯಾಕೆ ಅಂದರೆ ಅವರು ದೇಶಭಕ್ತಿಯ ಘೋಷಣೆಯನ್ನು ಕೂಗಲವರು, ಬೋಲೋ ಭಾರತ್ ಮಾತ ಗೊತ್ತಿಲ್ಲ ಸರ್. ಅವರು ಬೆಳಗ್ಗೆ ಹತ್ತು ಅಂದರೆ ಹಳ್ಳಿ ಜನ ನೀಟಾಗಿ ಕೂಲಿಗೆ ಹೋಗ್ತಾರೆ, ಈ ಮಣ್ಣಲ್ಲಿ ದುಡಿತಾರೆ, ಚಿಕ್ಕಪೇಟೆಯಲ್ಲಿ ಅಂತ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಮೂಟೆ ಬರ್ತಾರೆ, ಹಮಾಲ್ರು ಚಪ್ಪಲಿ ಹೊಲ್ಕೊಂಡು ಕ್ಷೌರ ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿಕೊಂಡು ಈ ದೇಶದ ನಿಜವಾದಂತಹ ಸಂಸ್ಕೃತಿಯನ್ನು, ಮತ್ತು ಈ ದೇಶದಲ್ಲಿ ದುಡಿಲಿಲ್ಲ ಅಂದರೆ ಯಾವ ದೇಶಭಕ್ತಿ ಸರಿ, ಯಾವ ದೇಶನೂ ಮುಂದೆ ಹೋಗಲ್ಲ. ಅಲ್ಲ, ನಮ್ಮ ಜಿ ಡಿ ಪಿ ಬರೋದೇ ದುಡಿಯೋರ ಉತ್ಪನ್ನದಿಂದ. ಈಗ ಇವ್ರ ಪ್ರಕಾರ ಎಲ್ಲರೂ ಈ ದುಡಿಯೋರು ಎಲ್ಲರೂ ಕೂಡ ಬೀದಿಲಿ ನಿಂತ್ಕೊಂಡು ಬೋಲೋ ಭಾರತ್ ಮಾತಕ್ಕೆ ಜಯ ಅಂದರೆ ದೇಶ ಉದ್ಧಾರ ಆಗುತ್ತಾ? ಸೊ ಬಂದೆ ನನ್ನ ಜೊತೆ ಬಿ ಜೆ ಪಿ ಯುವ ನಾಯಕರು ವಕೀಲರಾದಂಥ ವಿವೇಕ್ ರೆಡ್ಡಿಯವರೇ, ವಿವೇಕ್ ರೆಡ್ಡಿಯರೇ, ಕಾರ್ಯಕ್ರಮ ಸ್ವಾಗತ. ನೇರವಾಗಿ ಕೇಳ್ತೀನಿ, ಇವತ್ತು ದೇಶಭಕ್ತಿ ವರ್ಸಸ್ ದೇಶಪ್ರೇಮ, ಇದ್ರ ಜೊತೆಗೇ ಇವತ್ತು ನಿಮ್ಮ ಕೇಂದ್ರ ಸರ್ಕಾರದ ಇಬ್ಬರು ಮಂತ್ರಿಗಳು ನ್ಯಾಷನಲಿಸಮ್ ವಿಚಾರಕ್ಕೆ ಬಂದಾಗ ನಾವು ಕಾಂಪ್ರಮೈಸ್ ಆಗಲ್ಲ, ನ್ಯಾಷನಲಿಸಮ್ ಅನ್ನುವಂಥ ಕೆಟ್ಟ ಶಬ್ದ ಅಲ್ಲ ಅದು, ಅದು ದೇಶದ ಸಾರ್ವಭೌಮತೆ ಮತ್ತು ಐಕ್ಯತೆ ಇಂಟಿಗ್ರಿಟಿಯನ್ನು ಕಾಪಾಡಬೇಕಾದ್ರೆ ನಮ್ಗೆ ಈಗಿರ್ತಕ್ಕಂಥ ಏನು ಸೆಡಿಷನ್ ಲಾ ಇದೆ ಅದನ್ನು ಸಮಗ್ರವಾಗಿ ಬದಲಾವಣೆ ಮಾಡಬೇಕಾಗಿದೆ ಅಂದರೆ ಅರ್ಥ. ಸೊ ಎದುರಿಸುವಂಥ ಪ್ರಯತ್ನನ ಮತ್ತೊಂದು ಸಲ ಕೇಂದ್ರ ಸರ್ಕಾರ ಮಾಡ್ತದೆ. ಇದನ್ನ ಹೇಗೆ ಎದುರಿಸೋದು ಅಂತೀರಾ? ಅಲ್ಲ, ಈಗ ಆದರೆ ಇದೆಯಲ್ಲ, ಈಗ ಮಹೇಶ್ ಅವ್ರು ಹೇಳ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ದೆ. ಹೌದು, ವಾದ ಮಹೇಶ್ ಅವ್ರ ವಾದ ನಂಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಯ್ತು. ಅಂದ್ರೆ ದೇಶಭಕ್ತರು ಯಾರು ಅಂತ ಅವ್ರು ಹೇಳಿದ್ರು, ಈ ಸಮುದಾಯಗಳು ದೇಶಭಕ್ತರು, ದೇಶಭಕ್ತ ಘೋಷಣೆ ಹಾಕುವವರಾಗಲಿ ಅಥವಾ ಭಗವಾ ಜಂಡಾ ಹಿಡಿಯೋದಾಗಲಿ ಅಥವಾ ಈಗ ಸಂದರ್ಭಕ್ಕೆ ಏನೋ ರಾಷ್ಟ್ರೀಯ ಧ್ವಜ ಹಿಡಿಯೋದಾಗಲಿ ಅದಷ್ಟೇ ದೇಶಭಕ್ತಿ. ದೇಶಭಕ್ತಿ, ದೇಶಭಕ್ತಿಯ ಒಂದು ಉಲ್ಲೇಖವನ್ನು ನಾವು ಅನೇಕ ವಿಧ ವಿಧವಾಗಿ ನೋಡಬೇಕಾಗುತ್ತೆ. ಆದರೆ ಒಂದಂತೂ ದೇಶಭಕ್ತಿ ಏನು, ದೇಶದ ವಿರುದ್ಧ ನೀವು ಕೂಗುಗಳನ್ನ ಕೊಡದೇ ಇರೋದು ಖಂಡಿತವಾಗೂ ಅಪೇಕ್ಷಾರ್ಹ, ಅದನ್ನು ಒಪ್ಪೋದಕ್ಕೆ ಅಸಾಧ್ಯ.
ಎಷ್ಟು ಹಾಗಾದ್ರೆ ನಿಮ್ಮ ಕೇಂದ್ರದ ಹಣಕಾಸು ಸಚಿವರ ಮೇಲೆ ಅಲ್ಲ ನಿಮ್ಮ ಕೇಂದ್ರ ಹಣಕಾಸು ಸಚಿವರ ಮೇಲೆ ಕೂಡ ದೇಶದ್ರೋಹ ಕೇಸ್ ಫೈಲ್ ಆಗಿದೆ. ಸ್ವಲ್ಪ ಕನ್ವರ್ಟ್ ಮಾಡೋಣ, ವಿಷಯಾಂತರ ಮಾಡೋದು ಬೇಡ ಲಕ್ಷ್ಮಣ್. ಈಗ ಎನ್ಜಿಎ ಸರಿಯಾದ ನೇಮಕ ಅಲ್ಲ ಅಂತ ಹೇಳಿದಾಗ ಅವ್ರ ವಿರುದ್ಧ ಕೂಡ ದೇಶದ್ರೋಹ ಕೇಸ್ ಆಗಿತ್ತು. ಅದು ನಮ್ಮ ದೇಶ, ನಮ್ಮ ದೇಶದ ನಾಡು, ನಮ್ಮ ದೇಶದ ಧ್ವಜ, ನಮ್ಮ ದೇಶದ ಒಂದು ದೇಶದ ಬಗ್ಗೆ ಇರಬೇಕಾಗಿರೋ ಒಂದು ಮರ್ಯಾದೆ, ಪುರಸ್ಕಾರ ಇದೆಲ್ಲ ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿದ್ದೀವಿ. ದೇಶದ ವಿರುದ್ಧ ಒಂದು ಕೂಗು ಕೂಗೋದನ್ನ ನಾವು ಇದನ್ನಂತೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಸ್ವಲ್ಪ ದೇಶಭಕ್ತಿಯ ಬಗ್ಗೆ ಭಿನ್ನ ಭಿನ್ನವಾದ ಒಂದು ಅಭಿಪ್ರಾಯಗಳಿದೆ ನಮ್ಮ ದೇಶದಲ್ಲಿ. ಅದ್ರ ಜೊತೆಗೆ ಸೆಡಿಷನ್ ಲಾಸು ಸಹ ಬ್ರಿಟಿಷರು ಇದ್ದಂತಹ ಸಮಯದಲ್ಲಿ ಬಂದಂತಹ ಒಂದು 1890 ಮಕೌಲೆ ಮಾಡಿದಂತಹ ಒಂದು ಲಾನಲ್ಲಿ ಅದು ಒಂದು ಭಿನ್ನವಾದ ಪರಿಸರದಿಂದ, ಸಾಮಾಜಿಕ ಪರಿಸರದಲ್ಲಿ ಮಾಡಿದ್ದು. ನಿಮಗೆ ಬ್ರಿಟಿಷ್ ಕಂಪನಿ ಸರ್ಕಾರದ ವಿರುದ್ಧ ಆಗಿದ್ದದು. ಗಾಂಧೀಜಿ ಮೇಲೂ ಕೂಡ, ಬಾಲಗಂಗಾಧರ ತಿಲಕ್ ಭಾರತಕ್ಕೆ ಲಾಜಪತ್ ರಾಯ್, ಭಗತ್ ಸಿಂಗ್, ಆಜಾದ್ ಮೇಲೂ ಕೂಡ ಸೆಡಿಷನ್ ಚಾರ್ಜ್ ಇತ್ತು. ಹೌದು, ಸ್ವಾತಂತ್ರ್ಯಕ್ಕೆ ಅದನ್ನೇ ನೀವು ಈಗ ಕಂಟಿನ್ಯೂ ಮಾಡಿದ್ರೆ ಸ್ವತಂತ್ರ ಸಂಗ್ರಾಮದ ಲಕ್ಷ್ಮಣ್ ಹುಗಾರ್ ಸ್ವತಂತ್ರ ಸಂಗ್ರಾಮದ ಭಾರತಕ್ಕೆ ಯಾವ ಸೆಡಿಷನ್ ಲಾಸ್ನ ನಾವು ಉಪಯೋಗಿಸ್ತಾ ಇದ್ರು, ಬ್ರಿಟಿಷರು ಉಪಯೋಗಿಸ್ತಾ ಇದ್ರು ನಮ್ಮ ಮೇಲೆ, ಅದು ಈಗ ಆಧುನಿಕ ಭಾರತಕ್ಕೆ ಅದು ಉಪಯೋಗ ಆಗ್ತಾ ಇಲ್ಲ. ಒಂದು ಎರಡನೇದೇನಂತಂದರೆ ಆಧುನಿಕ ಭಾರತದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿಗೆ ನಿಜವಾಗಿಯೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಇದ್ದೇ ಇದೆ. ಆದರೆ ಆ ಫ್ರೀಡಮ್ ಆಫ್ ಸ್ಪೀಚ್ ಗೆರೆಯನ್ನು ದಾಟಿ, ಗೆರೆಯನ್ನು ದಾಟಿ ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಸರ್. ನಾನು ಭಾರತದಲ್ಲಿ ನಮ್ಮ ದೇಶ ನಮ್ಮ ದೇಶದ ಬಗ್ಗೆ ಇರಬೇಕಾಗಿರೋ ಭಕ್ತಿಯನ್ನ ಮರೆತು ದೇಶದ ವಿರುದ್ಧ ಕೂಗಿದ್ರು ಸಹ ಅದಕ್ಕೆ ಸಪೋರ್ಟ್ ಕೊಡುವಂತ ಹುನ್ನಾರ ಏನಿದೆ, ಅದಕ್ಕೆ ಕಾಂಗ್ರೆಸ್ ಅವ್ರು ನಿಂತ್ಕೊಳ್ಳೋರು ಹುನ್ನಾರ ಏನಿದೆ, ಅಥವಾ ಕಮ್ಯುನಿಸ್ಟ್ ನಿಂತ್ಕೊಳ್ಳೋ ಹುನ್ನಾರ ಏನಿದೆ, ಇದನ್ನು ಕೂಡ ನಾವು ಒಪ್ತೀವಿ. ನಂದಿ ಏನಂದ್ರೆ ದೇಶಭಕ್ತಿ ಅನ್ನೋದೇ ದೊಡ್ಡ ಹುನ್ನಾರ, ಯಾಕೆಂದ್ರೆ ನಾವು ಒಪ್ಕೊಂಡಿರೋದು ಸಂವಿಧಾನ. ದೇಶ ಪ್ರೇಮ ಅಂದ್ರೆ ಒಪ್ಕೋಬಹುದು, ಸಂವಿಧಾನದಲ್ಲೂ ಹೇಳುತ್ತೆ ದೇಶ ಭಕ್ತಿ, ದೇಶ ಪ್ರೇಮ ಸಂವಿಧಾನದಲ್ಲೂ ಹೇಳುತ್ತೆ. ನೀವು ಮಾತಾಡೋ, ನಾನು ಮಾತಾಡಿಲ್ಲ. ಭಕ್ತಿ ಅನ್ನೋದು ಫಾಲೋಯಿಂಗ್ ಆಗುತ್ತೆ ಅಂತ ಹೇಳೋದು. ಇವರು ಧರ್ಮವನ್ನ ಸಂವಿಧಾನದ ಜೊತೆಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೋ ಇದರಿಂದ ಬೇರೆ ಬೇರೆ ಹುನ್ನಾರಗಳಿಗೆ ಅವಕಾಶ ಆಗುತ್ತೆ. ಸೋ ನಾನು ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಈ ನಮ್ಮ ದೇಶದಲ್ಲಿ ಹೇಗಿದೆ ಅಂದ್ರೆ, ನಾವು ಅನೇಕ ನಂಬಿಕೆಗಳ ಮೇಲೆ ಇರತಕ್ಕಂಥ ದೇಶ, ಅನೇಕ ಜಾತಿ ಧರ್ಮ ದೇವ ದೇವರು ನಂಬಿಕೆಗಳು ದೇವಿಗಳು, ಕಲ್ಲಿಗೂ ನಾವು ಪೂಜೆ ಮಾಡಿ ನಾವು ನಂಬಿಕೆ ಇರ್ತಕ್ಕಂಥದ್ದು. ದೇವರನ್ನು ಬೈಯುವ ಅವಕಾಶ ನಮ್ಮ ದೇಶದಲ್ಲಿ, ದೇವರುಗಳನ್ನ ಶಾಪ ಹಾಕುವಂತ ಅವಕಾಶ ನಮ್ಮ ಜಾನಪದದಲ್ಲಿದೆ. ದೇವರಿಗೆ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈತೀವಿ, ಆದ್ರೆ ದೇಶನ ಬೈಬೇಡ ಅನ್ನುವಂತ ಒಂದು ಅಲಿಖಿತ ನಿಯಮ ಅದು. ಅದಕ್ಕೇನೆ ಯಾರು ಬರೆದು ನಿಯಮ ಮಾಡ್ಬೇಕಲ್ಲ, ಆದರೆ ನಾವು ದೇಶನ್ನು ಕೂಡ ಪ್ರೀತಿಸ್ಬೇಕನ್ನುವಂಥದ್ದು ಬಯಸೋ ತಪ್ಪ. ದೇಶ ಪ್ರೀತಿಸ್ಬೇಕು ಅಂತ ಹೇಳೋದನ್ನ ಯಾರೂ ತಪ್ಪು ಅನ್ನೋದಿಲ್ಲ. ಭಕ್ತಿ ಬೇಡ, ಯಾಕೆಂದ್ರೆ ಪ್ರೇಮ ಅನ್ನೋದು ಸರ್ ಪ್ರತಿಯೊಬ್ಬನ ರಕ್ತದಲ್ಲೂ ಹರಿತಾ ಇರ್ತದೆ, ಅದನ್ನ ತೆಗೆದು ತೋರ್ಸೋಕಾಗುದಿಲ್ಲ. ಆಂಜನೇಯ ಅಂತ ತೋರ್ಸಕ್ಕೆ, ಅದು ನಮ್ಮ ಒಳಗಿರ್ಬೇಕದು. ಹೇಳ್ಕೊಂಡು ಕೂಗಿದ್ರೆ ಬೀದಿಲಿ ಕಿರಿಸಿದ್ರೆ ಅದು ಬರುದಿಲ್ಲ. ದೇಶದ ಹಿತಕ್ಕೆ ವಿರುದ್ಧವಾಗಿ ನಾನು ಏನನ್ನೂ ಮಾಡೋದಿಲ್ಲ ಅನ್ನುವಂಥ ಕಲ್ಪನೆ ನಮ್ಮಲ್ಲಿರ್ಬೇಕು ಪ್ರತಿಯೊಬ್ಬನ ಕೈಗೂ. ದಿನ ಬೆಳಗ್ಗೆ ಆದರೆ ಅವನು ಹೊಡಿತೀನಿ ಇವನು ಹೊಡಿತೀನಿ ಅಂದ್ರೆ ನಮ್ಮ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದೀರಿ. ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸ್ತಾ ಇರೋನು ಅವನು ದೇಶ ಪ್ರೇಮಿನೇ ಅಲ್ಲ, ಅವನೇ ದೇಶದ ದ್ರೋಹಿ. ನಾಗರಾಜ್ ಅವರೇ, ಇವತ್ತು ಅವರು ವ್ಯಾಖ್ಯಾನ ಮಾಡಿದ್ದಂದ್ರೆ ದೇಶದ ಬಗ್ಗೆ ನಿಮಗೆ ಭಕ್ತಿಯನ್ನು ನಾವು ತರೋ ತಪ್ಪ ಅಥವಾ ಅದನ್ನು ನೀವು ಅದನ್ನು ಗೌರವಿಸಿ ಅಂತ ಹೇಳೋ ತಪ್ಪ ಅನ್ನೋದು ಪ್ರಶ್ನೆ ಇದೆ ತುಂಬ ಲಾರ್ಜರ್ ಆಗಿ. ನಾನು ಹೇಳ್ತಕ್ಕಂಥದ್ದು ಇವತ್ತು ಅವ್ರು ಎತ್ತಿರ್ತಕ್ಕಂಥ ಕೆಲವು ಪ್ರಶ್ನೆಗಳು. ಇವತ್ತು ಅವತ್ತು ಯಾರು ಚಂದ್ರಾವತ್ ಅನ್ನೋ ಡಾಕ್ಟ್ರು ಕೇರಳ CM ತಲೆ ಕಡಿದ್ರೆ 1 crore ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ಬ ನಿನ್ನ ಮಿನಿಸ್ಟರ್ ಗುರ್ಮೇಹರ್ ಕೌರ್ ಪರವಾಗಿ ನಿಂತವರೆಲ್ಲ ಪಾಕಿಸ್ತಾನ, ಇದೇನು ಮಾತೆತ್ರ ಪಾಕಿಸ್ತಾನ ಪಾಕಿಸ್ತಾನ, ಯಾಕೆ ಇವ್ರು ನೇಪಾಳಗೆ ಹೋಗೋಣಲ್ಲ, ಯಾಕೆ ಶ್ರೀಲಂಕಾ ಹೋಗೋಣಲ್ಲ, ಯಾಕೆ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಇಲ್ಲ ಮೋದಿ ಅವರು ಯಾವ ಬೇಕಾದ್ರೂ ಪಾಕಿಸ್ತಾನಕ್ಕೆ ಹೋಗ್ಬೋದು, ಅಲ್ಲ ವಾಜಪೇಯಿ ಅವರು ಶಾಂತಿ ಮಾರ್ಗದಲ್ಲಿ ಬಸ್ ಅಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬೋದು. ಈಗ ಅನವಶ್ಯ ಮಾತ್ರ ಅಲ್ಲ, ಅವರು ಅವರ ಅಖಂಡ ಭಾರತ ಅಂತ ಒಂದು ಕಲ್ಪನೆ ಇದೆ, ಅದ್ರಾಗ ಅದು ಬರುತ್ತೆ ಅಖಂಡ ಭಾರತ ಕಲ್ಪನೆ ಒಳಗಡೆ ಪಾಕಿಸ್ತಾನದಿಂದ ಹಿಡಿದು ಬರ್ಮಾದವರೆಗೆ ಸೇರ್ಕೊಂಡ್ಬಿಡ್ತದೆ. ಅದರಿಂದಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಅಖಂಡ ಭಾರತ ನಾವು ಮುಂದೆ ಮಾಡಬೇಕಾಗಿದೆ ಅಲ್ಲ, ಅದಕ್ಕೆ ಮೊದಲೇ ಒಂದಷ್ಟು ಜನ ಕಳ್ಸೋಣ ಅಂತ ಅವ್ರ ಲೆಕ್ಕ ಇರಬೇಕು. ಅದ್ರ ಪ್ರಶ್ನೆ ನಾನು ಭಾರಿ ಗಂಭೀರವಾದಂಥ ಒಂದು ಪಾಪ ಇದನ್ನ ನಾನು ಆಗ್ಲೇ ಹೇಳಿದೆ, ಅವ್ರು ಇರಲಿಲ್ಲ ಏನಂದ್ರೆ ನೇಷನ್ ಹುಡ್ ಡಿಫೈನ್ಡ್ ಅಂತ ಅವ್ರು ಹೇಳುವಾಗ ಗೋಲ್ವಾರ್ಕರ್ ಅವರು ಹಿಂದೂಗಳು ಬಿಟ್ಟರೆ ಬೇರೆ ಇನ್ನುಳಿದವರೆಲ್ಲ ಅಡಿಯಾಳಾಗಿರಬೇಕು, ಅದು ಮಾತ್ರ ದೇಶ ಪ್ರೇಮ ಅಂತಂದ್ರೆ ಅಂತ ದೇಶ ಪ್ರೇಮ ದೇಶ ದ್ರೋಹ. ಅದು ಒಂದು
ಮತ್ತು ಇನ್ನೊಂದು ವಿವೇಕಾನಂದರ ಬಗ್ಗೆ ಭಾಳ ಭಾಳ ಗೌರವದಿಂದ ಭಾಳ ಭಾಳ ಮಾತಾಡ್ತಿರ್ತಾರೆ. ಅವರು ಹೇಳುವಂಥ ಒಂದು ವಾಕ್ಯವನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ಏನಂದರೆ, ಮತಾಂಧತೆ ಮತ್ತು ಅದರ ಭಯಾನಕ ಧರ್ಮಾಂಧ ಸಂತತಿ ಈ ಸುಂದರ ಭೂಮಿಯನ್ನು ದೀರ್ಘಕಾಲ ಅನುಭವಿಸಿದೆ. ಈ ಭೂಮಿಯನ್ನು ಹಿಂಸೆಯಿಂದ ತುಂಬಿಸಿದ್ದಾರೆ, ಮಾನವ ರಕ್ತದಿಂದ ತೋಯಿಸಿದ್ದಾರೆ, ನಾಗರಿಕತೆಗಳನ್ನು ನಾಶ ಮಾಡಿದ್ದಾರೆ. ಆದರೆ ಜೀವನದ ಬೆಳವಣಿಗೆ ಮತ್ತು ಕ್ಷೇಮಕ್ಕೆ ಏಕ ಷರತ್ತೆಂದರೆ ಚಿಂತನೆ ಹಾಗೂ ಕ್ರಿಯೆಯ ಸ್ವಾತಂತ್ರ್ಯ. ಅದು ಎಲ್ಲಿ ಅಸ್ತಿತ್ವದಲ್ಲಿ ಇಲ್ಲವೋ ಅಲ್ಲಿ ಮನುಷ್ಯ, ಜನಾಂಗ, ರಾಷ್ಟ್ರ ಕೆಳಗೆ 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 ಹೋಗುತ್ತದೆ. ಒಂದು ಪ್ರಶ್ನೆ ಇರತಕ್ಕಂಥದ್ದು, ಇದು ನಮ್ಮ ಭಾರತದ ಒಳಗೆ ಆಗಬೇಕಾದಂಥ ಸ್ವಾತಂತ್ರ್ಯದ ಪ್ರಶ್ನೆ ಎತ್ತಿರೋದು. ನಮ್ಮಲ್ಲಿರ್ತಕ್ಕಂಥ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಆದರೆ ನಮ್ಮ ಜನಾಂಗಗಳಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು, ಸಮಾನತೆ ಬರಬೇಕು ಅನ್ನೋಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಒಂದು ಬಲಪಂಥೀಯ ವಿಚಾರಧಾರೆ ಸಂಘಟನೆಗಳು ಅಥವಾ ದೇಶಪ್ರೇಮಿ ಅಂತ ಹೇಳ್ಕೊಳ್ಳತಕ್ಕಂಥ ಎತ್ತುವಂಥ ಪ್ರಶ್ನೆ ಏನಂದರೆ, ಬಾಹ್ಯ ಶಕ್ತಿಗಳು ನಮ್ಮ ದೇಶವನ್ನು ಅಸ್ಥಿರ ಮಾಡ್ತಾ ಇದ್ದಾವೆ, ಅವರು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಈ ರೀತಿಯ ದೇಶ ವಿರೋಧಿ ಘೋಷಣೆಗಳು ಕೂಗಿಸೋದರಲ್ಲಿ ಬಾಹ್ಯ ಶಕ್ತಿಗಳ ಕೈವಾಡಿದೆ ಅನ್ನೋಂಥದ್ದು. ಸೊ ಹಾಗಾದರೆ ದೇಶದ ಐಕ್ಯತೆ ಮತ್ತು ದೇಶದ ಏನು ಸಮಗ್ರತೆಯನ್ನು ಕಾಪಾಡೋದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ದೇಶ ಪ್ರೇಮ ವರ್ಸಸ್ ದೇಶದೊಳಗೆ ಚರ್ಚೆ ಮಾಡ್ತಾ ಇದ್ದೆ. ನಾನು ವಿವೇಕ್ ರೆಡ್ಡಿ ನಿಮ್ಮನ್ನು ಕೇಳ್ತೇನೆ, ಯಾಕಂದರೆ ಈಗ ಸೆಡಿಷನ್ ಲಾ ಬಗ್ಗೆ ಅದರಲ್ಲಿ ನಾವು ಈಗ ಏನಾಗಿದ್ರು ಕೂಡ ಆ್ಯಕ್ಷನ್ ತೊಗೋಬೇಕಾದರೂ ಕೂಡ ಯಾರಾದರೂ ಆ ಥರ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡೋರಾಗಲಿ ಅಥವಾ ಬರೆಯೋದಾಗಲಿ ಅಥವಾ ಭಾಷಣ ಮಾಡೋದಾಗಲಿ ಅಥವಾ ಕಾರ್ಟೂನ್ ಬಿಡಿಸೋದು, ಅಸೀಮ್ ಚೌಧರಿನ ಸೆಡಿಷನ್ ಲಾ ಮೇಲೆ ಆಯಿತು, ಅಲ್ಲಿ ಛತ್ತೀಸ್ಗಢದ ಡಾಕ್ಟರ್ ವಿನಾಯಕ್ ಸೇನ್ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾಗಿದ್ದರು. ಸ್ವತಃ ಇವತ್ತು ರಮ್ಯ ಪಾಕಿಸ್ತಾನ್ ಹೋಗ್ಬಂದ ತಕ್ಷಣ ಐಎಂಐ ಹೇಳಿದ್ರು ಅಲ್ಲೂ ಒಳ್ಳೆಯವ್ರು ಇದ್ದಾರೆ ಅಂತ ಹೇಳಿದ್ದೆ. ಐಎಂಐ ಪಾಕಿಸ್ತಾನ ಒಳ್ಳೇದಂತ ಹೇಳಿಲ್ಲ, ಅಲ್ಲೂ ಒಳ್ಳೆಯವ್ರು ಇದ್ದಾರೆ ಅಂದ ತಕ್ಷಣ ಇಲ್ಲ ಅದಕ್ಕೆ ದೊಡ್ಡ ಹಂಗಾಮ, ಅದಕ್ಕೆ ದೊಡ್ಡ ಹೋರಾಟ, ಐಎಂಐ ಪಾಕಿಸ್ತಾನ ಕಳೆ ಸೆಡಿಷನ್ ಲಾ ಅಂತ. ಯಾಕೆ ಸೆಡಿಷನ್ ಲಾ ಅನ್ನುವಂಥದ್ದು ಅದು ಬಿ ಜೆ ಪಿ ಸಂಘ ಪರಿವಾರದ ಅಸ್ತ್ರ ಅಂತ ಮಾಡ್ಕೊಳ್ಳೋ ಅಪಾಯ ಇದೆಯಾ ನನಗೆ. ಒಂದು ಇವತ್ತು ನಿಮ್ಮ ಒಬ್ಬ ಆರ್ ಎಸ್ ಎಸ್ ಪ್ರಮುಖ ಹೇಳ್ತಾರೆ, ಒಬ್ಬ ಎಲೆಕ್ಟೆಡ್ ಸಿ ಎಂ ತಲೆ ಕಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ರಮ್ಯಾ ಅವ್ರ ಮೇಲೆ ಯಾರು ಸೆಡಿಷನ್ ಲಾ ಹಾಕಿ ಅಂತ ಹೋರಾಟ ಮಾಡಿದ್ರು? ಹಾಕ್ಲಿಲ್ಲ, ಹೋರಾಟ ಮಾಡಿ ಅಂದ್ರು, ಮಾಡಿದ್ರಲ್ಲ ಹೋರಾಟ. ಯಾವ ಕೇಸ್ ಹಾಕಿದ್ರು ಅದು ವಿಡ್ರಾ ಆಯ್ತು. ಎನಿವೆ, ರಮ್ಯಾ ಅವ್ರದ ಸಂಗತಿನೇ ಬೇರೆ ಬಿಡಿ, ಸಿನಿಮಾ ಆರ್ಟಿಸ್ಟ್ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅದು ಬೇರೆ ಪ್ರಶ್ನೆ. ಆದ್ರೆ ಹೇಳಿದ್ದು ತಾತ್ಪರ್ಯ ಸ್ಪಷ್ಟವಾಗಿದೆ, ಅಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರು ಪಾಕಿಸ್ತಾನ ಅಂತ ಹೇಳಿದ್ರು. ಲಕ್ಷ್ಮಣ್ ಸ್ವಲ್ಪ ಟೈಮ್ ಕೊಟ್ಬಿಡಿ, ಯಾಕಂದ್ರೆ ಪ್ಯಾನಲಿಸ್ಟ್ ಕೂಡ ಒಂದು ದೀರ್ಘವಾದ ಆಗ್ಬೋದು. ಈಗ ಒಂದು ವಿಷಯ ಏನಂತಂದ್ರೆ, ಬಹುದೊಡ್ಡ ವಿಸ್ತೃತವಾದ ಭಾರತದಲ್ಲಿ ಅನೇಕ ಜನರಿಗೆ ನಮ್ಮ ಸಂವಿಧಾನ ಎಲ್ರಿಗೂ ಸಮಾನದ ಹಕ್ಕು ಕೊಟ್ಟಿದೆ. ವೈವಿಧ್ಯವೇ ನಮ್ಮ ಒಂದು ವೈಶಿಷ್ಟ್ಯ, ಮತ್ತೆ ಅದೇ ನಮ್ಮ ಮಾರ್ಗ, ಒಂದು ವೈಶಿಷ್ಟ್ಯ. ಆದರೆ ಹಲವಾರು ಬಾರಿ ನಮ್ಮ ದೇಶದ ಬಗ್ಗೆ ಯಾವ ರೀತಿಯ ಮನೋಭಾವದಿಂದ ನಾವು ನಡ್ಕೊಬೇಕು, ಯಾವ ರೀತಿಯ ಚಿಂತನೆಯಿಂದ ನಾವು ನಡ್ಕೊಬೇಕು ಅನ್ನೋದು ಸುಮಾರು ಒಂದು 99 ಭಾಗದ ಪ್ರಜೆಗಳಿಗೂ ಸಹ ಅದರ ಬಗ್ಗೆ ಯಾವ ಸಂಶಯ ಇಲ್ಲ. ಎಲ್ರಿಗೂ ಸಹ ಒಂದು ಸ್ಪಷ್ಟವಾದ ಭಾವನೆಗಳಿದೆ, ಕಲ್ಪನೆ ಇದೆ. ಅದು ಭಕ್ತಿಯನ್ನಾನೇ, ಪ್ರೇಮ ಅನ್ನಾನೇ, ಏನನ್ನ ಹೇಳಿ ಈ ದೇಶದ ಬಗ್ಗೆ ನಮ್ಮ ಮಾನ್ಯರು ಹೇಳಿದಾಗೆ, ಅವ್ರ ಹೆಸರು ಬರ್ತಾ ಇತ್ತು ನಮ್ಮ ಅಬ್ಬರವರು ಹೇಳಿದಾಗೆ, ಆ ನಮ್ಮ ರಕ್ತದಲ್ಲಿ ಕರಗತವಾಗಿ ಅದು ಓಡಾಡ್ತಾ ಇದೆ. ಬಟ್ ಎಕ್ಸಿಬಿಟ್ ಮಾಡಬೇಕಾಗುತ್ತೆ, ಎಕ್ಸಿಬಿಟ್ ಮಾಡಬೇಕು ಅನಿವಾರ್ಯತೆ ಇದೆ. ಯಾವಾಗ ಅದು ಎಕ್ಸಿಬಿಟ್ ಮಾಡಬೇಕಾಗುತ್ತೆ, ನಮ್ಮ ತಾಯಿ ಅಂತ ಊರಿಗೆ ಯಾವಾಗ ಎಕ್ಸಿಬಿಟ್ ಮಾಡಬೇಕಾಗುತ್ತೆ, ಎಲ್ಲಿ ದೇಶದ ವಿರುದ್ಧ ಒಂದು ಸ್ಲೋಗನ್ ಕೂಗಿದ್ರೆ ಯಾರನ್ನ, ಆಜಾದ್ ಕಾಶ್ಮೀರ್ ಬೇಕು, ಈ ದೇಶದ ಒಂದು ಭಾಗವನ್ನು ತುಂಡು ಮಾಡಿ ಅದನ್ನ ಈ ದೇಶದಿಂದ ಬಿರುಕು ಪಡಿಸಿ ಅದಕ್ಕೆ ನೀವು ಸ್ವಾತಂತ್ರ್ಯವನ್ನು ಕೊಡಿ. ಹೋರಾಟ ಇದೆ, ಮೊದಲಿಂದ ಇದೆ ಅದು. ಎರಡನೇದು, ನೀವು ಯಾರ ಜೊತೆ ಸರ್ಕಾರ ಮಾಡಿ, ಪಿಡಿಪಿ ಜೊತೆ, ದೇಶದ ಆ ಪಕ್ಷ ಕೂಡ ಅದು ಆ ಘೋಷಣೆ ಪರವಾಗಿದೆ ಇರ್ತೀನಿ ಅಂತ ಹೇಳಿಬಿಡಿದಿರಲ್ಲ. ನಾವು ವಿಚಾರ ಮಾಡಿದ್ರೆ ನಿಮ್ಮ ಸರ್ಕಾರ ಜೊತೆ ಯಾರು ಮಿತ್ರ ಪಕ್ಷ ಇದ್ದಾರೆ, ಈ ವಿಷಯಗಳನ್ನ ಅವರು ಪರವಾಗಿದ್ದಾರೆ ಅಂತ. ಈ ವಿಷಯಗಳಲ್ಲಿ ಏನಾಗುತ್ತೆ, ಸಹಜವಾಗಿ ನಮ್ಮ ರಕ್ತದಿಂದ ಬರುವಂತ ಒಂದು ಸ್ಫೂರ್ತಿಯಿಂದ ನಾವು ಮಾತಾಡ್ತೀವಿ, ಯಾಕಂದ್ರೆ ದೇಶದ ಬಗ್ಗೆ. ಆದ್ರಿಂದ ನಮ್ಗೂ ಅಷ್ಟೇ ಇದೆ, ನಮ್ಮ ದೇಶ ಅವಕಾಶ ದೇಶ ನಮ್ದು ಅನ್ನೋ ಕಾರಣಕ್ಕೆ. ಆಮೇಲೆ ಎರಡನೇದು ಏನಂತಂದ್ರೆ, ಈಗ ಎಲ್ಲಿ ಈ ಗೊಂದಲಗಳು ಹುಟ್ತಾವೆ ಅಂತಂದ್ರೆ, ಕ್ಯಾಂಪಸ್ನಲ್ಲಿ ಒಂದು ಮಕ್ಕಳು ಕಾಲೇಜ್ ಹೋಗೋ ಒಂದು ಪರಿಸರದಲ್ಲಿ, ಅಥವಾ ವಿದ್ಯಾರ್ಥಿಗಳು ಈ ದೇಶದ ಬಗ್ಗೆ ಸ್ಪಷ್ಟ ಮನೋಭಾವನೆಗಳನ್ನ ಇಟ್ಕೊಬೇಕಾಗಿರೋ ವ್ಯಕ್ತಿಗಳಿಗೆ ಈ ಥರ ದೇಶದ ವಿರುದ್ಧ ಇರೋ ಕೂಗುಗಳನ್ನ, ಆ್ಯಂಟಿ ಇಂಡಿಯಾ ಸ್ಲೋಗನ್ಸ್, ಭಾರತ್ ಹಾಯ್ ಹಾಯ್ ಅಂತ ಹೇಳಿದಾಗ
ನಮ್ಗೇನಾಗುತ್ತೆ ಅಥವಾ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ? ನೀವು ಇದನ್ನ ಇಷ್ಟು ಈಸಿಯಾಗಿ ತಗೊಂತೀರಾ ಅಂದ್ರೆ ತಗೊಂಬೋದಾ ದೇಶದ ಬಗ್ಗೆ ನಮ್ ದೇಶದ ಕಲ್ಪನೆಯನ್ನ ಇಟ್ಕೊಬೇಕಾಗತ್ತೆ. ಇಂಥವ್ರ ಬಗ್ಗೆ ಯಾವ ಆಕ್ಷನ್ ತಗೊಬೇಕಾಗತ್ತೆ? ಇದ್ರ ಬಗ್ಗೆ ಅವ್ರನ್ನ ಮೇಲೆ ಆಕ್ಷನ್ ತಗೊಂಡಾಗ ರಾಜಕೀಯ ರಾಜಕಾರಣಿಗಳು ಬರ್ತಾರೆ ನೋಡಿ, ಆವಾಗ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಸಾಮಾನ್ಯ ಪ್ರಜೆಗೆ. ಇದೇನಪ್ಪ, ನಮ್ಮ ದೇಶದ ನಾಯಕರೇ ಇವರಿಂದ ನಿಂತ್ಕೊಂಡಿದ್ದಾರೆ, ಭಾರತದ ವಿರುದ್ಧ ಸ್ಲೋಗನ್ ಕೂಗೋರ ಹಿಂದೆ ನಿಂತ್ಕೊಂಡಿದ್ದಾರೆ. ಡೆಲ್ಲಿನಲ್ಲಿ ಆಗಿದ್ದೇನು ಸ್ವಲ್ಪ ನೀವು ಅವುಗಳ ಅವಲೋಕನ ಹೇಳ್ಬಿಡ್ತೀನಿ. ಡೆಲ್ಲಿನಲ್ಲಿ ಏನಾಯ್ತು, ಯಾರು ದೇಶ ವಿರುದ್ಧ ಸ್ಲೋಗನ್ ಕೂಗಿದ್ರು ಅವ್ರಿಗೆ ಸ್ಪೀಚ್ಗೆ ಅವಕಾಶ ಕೇಳಿದ್ರು. ಅದಕ್ಕೆ ವಿರುದ್ಧವಾಗಿ ಎಬಿವಿಪಿ ಸಂಘಟನೆ ಅಲ್ಲಿ ಸ್ಪಷ್ಟವಾಗಿದೆ. ಎನ್ಡಿಎ ಸರ್ಕಾರದಲ್ಲಿದ್ದ ಅಟಾರ್ನಿ ಜನರಲ್ ಸೋಲಿ ಸುರಾಬ್ಜಿ ಹೇಳ್ತಾರೆ, ಮತ್ತೆ ಇದು 5 judge bench ಕೂಡ ಸ್ಪಷ್ಟವಾಗಿ ಹೇಳಿದೆ. ದ ಫೇಮಸ್ 66A judgment ದಿ ಸುಪ್ರೀಂ ಕೋರ್ಟ್ ಡ್ರೀವ್ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಅಡ್ವೊಕೇಸಿ ಅಂಡ್ ಇನ್ಸೈಟ್ಮೆಂಟ್ ಗೊತ್ತಿಲ್ಲ, ಸ್ಟೇಟಿಂಗ್ ದಟ್ ಓನ್ಲಿ ದಿ ಲೇಟರ್ ಡಿಸೆಂಟ್ ಅಲೋಸ್ ನಾಟ್ ಡಿಸ್ಇಂಟಿಗೇಷನ್ ಅನ್ನೋಂಥ ಇವ್ರು ಹೇಳ್ತಾರೆ. ಅಡ್ವೊಕೇಸಿ ಬೇರೆ, ಇನ್ಸೈಟ್ಮೆಂಟು ದೇಶದ್ರೋಹ ಅನ್ನೋಂಥದ್ದು. ನಾನೇನಾದರೂ ಮಾತಾಡಿದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಾನೂನು ಬದಲಾವಣೆ ತರಬೇಕು. ಯಾಕಂದ್ರೆ ಅಬ್ಬೂರು ಅಬ್ಬೂರು ಅಂತ ಅವ್ರು ಗಣನೀಯರೇ ಹಿಂಗ ಹೇಳ್ಬಿಟ್ರೆ, ಗಣನೀಯರೇ ದಿಕ್ಕಿಟ್ರೆ ಅಂತ ಯೂನಿವರ್ಸಿಟಿಗಳಿರೋದು ಡಿಸ್ ಅಗ್ರಿಮೆಂಟ್ ವಿತ್ ಅಗ್ರಿಮೆಂಟ್ ಐಡಿಯಾಸ್ ನ ಅಲ್ಲಿ ಚರ್ಚೆ ಆಗ್ಬೇಕು. ಡಿಸೆಂಟ್ ಕೂಡ ಇದೆ, ಬಟ್ ದೇಶ ವಿರುದ್ಧಕ್ಕೆ ಅಗ್ರಿಮೆಂಟ್ ಅಲ್ಲ. ಅಲ್ಲ, ದೇಶ ವಿರುದ್ಧ ಹೇಳೋದು ದೇಶ ಪ್ರೇಮದ ಬಗ್ಗೆ ನಮ್ಮ ಇಲ್ಲಿ ಯಾರು 5 ಜನರಿಗೂ ಯಾರಿಗೂ ಅದ್ರ ಬಗ್ಗೆ ಕ್ವಶನ್ ಇಲ್ಲ. ನಾವು ದೇಶಪ್ರೇಮಿಗಳು, ನಾವು ಯಾರು ಬೋರ್ಡ್ ಹಾಕೋಬೇಕಾರೆ ಆಯ್ತಾ, ಅದು ಕ್ಲಿಯರ್ ಮಾಡಬೇಡ. ಒಂದು, ಇವತ್ತು ಆಗಿರ್ತಕ್ಕಂಥದ್ದು ಅವ್ರು ಹೇಳಿದ್ರು ದೇಶದ್ರೋಹದ ವಿರುದ್ಧ ಘೋಷಣೆ ಹಾಕಿದ್ರ, ಹಾಕಿದ್ರೆ ತಪ್ಪು, ನಾನು ಹೇಳ್ತೀನಿ ತಪ್ಪು. ಆದ್ರೆ ಹಾಕಿರೋರ್ನ ಇವತ್ತಿಗೂ ಬಂಧಿಸಿಲ್ಲ ಇವರು. ಕನ್ನಯ್ಯ ಕುಮಾರ್ ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಅವರು ಇಲ್ಲ, ಈಗ ನಾನು ಹೇಳೋದು ಈ ಜಮ್ಮು ಕಾಶ್ಮೀರದ ಪ್ರಶ್ನೆ ಸಿಂಪಲ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನಕ್ಕೂ ಬೇಡ, ಇಂಡಿಯಾಕ್ಕೂ ಬೇಡ ಅನ್ನೋ ಒಂದು ವರ್ಗ ಇದೆ. ಇದು ಜಮ್ಮು ಕಾಶ್ಮೀರ ಸಪ್ರೇಟ್ ಆಗಬೇಕು ಅಲ್ವಾ ನಾಗರ, ಇದು ಸಪ್ರೇಟ್ ದೇಶ ಅಂತಲೇ ಹೋರಾಟ ನಡೀತಾ ಇದೆ. ಪಾಕಿಸ್ತಾನ ಸೇರಿಸ್ಬೇಕು ಅನ್ನೋರು ಒಂದು ವಾದ ಇದೆ. ಆದರೆ ನಮ್ಮ ಅಭಿಪ್ರಾಯ ಅನ್ನೋದು, ಭಾರತದ ಸ್ಪಷ್ಟವಾದ ಕ್ಲಾರಿಟಿ ಅಂದರೆ ಜಮ್ಮು ಕಾಶ್ಮೀರ ಇಸ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಇಂಡಿಯಾ ಅನ್ನೋದು. ಆದರೆ ಅಲ್ಲಿರ್ತಕ್ಕಂಥ ಜನಗಳೇನಿದೆ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಜಮ್ಮು ಕಾಶ್ಮೀರ ನಮ್ದೊಂದು ಸಪ್ರೇಟ್ ರಾಜ್ಯ ಆಗಬೇಕು, ದೇಶ ಆಗಬೇಕು. ಅವರಿಗೆ ಆ ದೇಶದ ಪರವಾಗಿ ಘೋಷಣೆ ಮಾಡೋಕ್ಕೆ ರೈಟ್ಸ್ ಇದೆ ಅಂತಲೇ ಈಗ ನಡೀತಾರೆ ಚರ್ಚೆ. ನಾ ಆದರೆ ನಮ್ಮ ನೆಲದಲ್ಲಿ ನಿಂತು ಘೋಷಣೆ ಮಾಡಿದ ತಪ್ಪು ಅನ್ನುವಂಥದ್ದು ಅಭಿಪ್ರಾಯ. ವಾಜಪೇಯಿ ಹೇಳ್ತಾರೆ ಕಾಶ್ಮೀರಿಯತ್, ಕಾಶ್ಮೀರ ಇನ್ಸಾನಿಯತ್, ಅದೇ ಜಮ್ಮೂರಿಯತ್, ಮೂರು ಸೇರಿಸಿ ನನಗೆ ವಿವೇಕ್ ರೆಡ್ಡಿ ಸರ್ ಮಾತಾಡ್ತಾ ಇರೋದು ಹೇಗಿದೆ ಅಂದ್ರೆ, ನಾವೆಲ್ಲರೂ ಬೇರೆ ದೇಶದಿಂದ ಬಂದಿದ್ದೀವಿ, ಇವ್ರು ಮಾತ್ರ ಭಾರತೀಯ ಮನಸ್ಥಿತಿ ಇದೆ ಅಂದ್ರೆ ಇವರು ಒಂಥರ ದೇಶವನ್ನ ದೇಶ ಪ್ರೇಮದ ವಿರುದ್ಧ ಮಾತಾಡ್ತಾ ಇದ್ದಾರೆ. ನನ್ನ ಮೂಲಭೂತ ಪ್ರಶ್ನೆ, ನಾವು ಈ ದೇಶದ ಮೂಲ ನಿವಾಸಿಗಳು, ಬಹುಸಂಖ್ಯಾತರು, ಈ ದೇಶ ನಮ್ದು, ನಮ್ಮದು ಈ ದೇಶ ಅಂತ ಆದ್ಮೇಲೆ ನಮಗೆ ಸಹಜವಾಗಿ ದೇಶ ಪ್ರೇಮ, ದೇಶ ಪ್ರೀತಿ, ದೇಶಭಕ್ತಿ ಪ್ರತಿಯೊಂದು ರಕ್ತಗತವಾಗಿ ಬಂದಿದೆ ನಮಗೆ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೇಶದ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಅನಕ್ಷರತೆ ಇದೆ, ಸರಿ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ನಾವು ಈ ದೇಶದಲ್ಲಿ ಜಾತೀಯತೆ ಹೋಗ್ಬೇಕು, ಅನಕ್ಷರತೆ ಹೋಗ್ಬೇಕು, ಪ್ರಪಂಚದ ಬೇರೆ ದೇಶಗಳ ಜೊತೆಗೆ ಕಾಂಪೀಟ್ ಮಾಡ್ಬೇಕು, ಅಲ್ಲಿ ನಮ್ಮ ದೇಶ ಪ್ರೇಮವನ್ನು ತೋರಿಸ್ಬೇಕು. ನಾವು ಬೇರೆ ಧರ್ಮದವರನ್ನ ವಿರುದ್ಧ ಧಿಕ್ಕರ ಕೂಗೋದ್ರ ಮೂಲಕ
ಬೇರೆದೊಂದು ಸಂಸ್ಕೃತಿ ಆಹಾರ ತಿನ್ನಬೇಡ್ರಿ ಅಂತ ಹೇಳೋದ್ರ ಮೂಲಕ ಬಾವುಟ ಬಣ್ಣ ಇಡ್ಕೊಂಡು ದೇಶಪ್ರೇಮ ತೋರಿಸಬೇಕಾಗಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿದೆ ಸರ್. ನಿಜವಾದ ದೇಶಪ್ರೇಮಿಗಳು ನಾವು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀವಿ ಅಂದ್ರೆ ಶತಮಾನಗಳಿಂದ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನ ಅಸ್ಪೃಶ್ಯತೆಯನ್ನ ಹೋಗ್ಲಾಡಿಸೋದು ಹೇಗೆ? ಯಾಕೆಂದ್ರೆ ಈ ದೇಶ ಕಂಡುಕೊಂಡಿರ್ತಕ್ಕಂಥ ಕಳಂಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನ ಅಯ್ಯೋ ಪಾಪ ಅನ್ನೋ ಥರ ನೋಡ್ತದೆ. ಯಾಕೆಂದ್ರೆ ಶತಮಾನಗಳಿದ್ದು ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಒಬ್ಬನೊಬ್ಬ ನಂಬಕ್ಕಾಗ್ತಾ ಇಲ್ಲ, ಈ ತರದ ವ್ಯವಸ್ಥೆಗಳಿದೆ. ಅದನ್ನ ಹೋಗಲಾಡಿಸಿದ್ರೆ ಮಾತ್ರ ದೇಶಪ್ರೇಮ. ಈ ದೇಶದಲ್ಲಿ ಜಾತಿ ಇರಬಾರ್ದು, ಈ ದೇಶದಲ್ಲಿ ವರ್ಗ ಇರಬಾರ್ದು, ಈ ದೇಶದಲ್ಲಿ ಅನಕ್ಷರತೆ ಇರಬಾರ್ದು, ಆಜಾದಿ ಬೇಕಾಗಿರೋದು ನಮಗೆ ಪ್ರತಿಯೊಬ್ಬರಿಗೂ ಕೂಡ. ಈ ಭಾರತ ದೇಶದಲ್ಲಿ ವ್ಯಕ್ತಿಗೂ ಕೂಡ ನಾನು ವಿವೇಕ್ ರೆಡ್ಡಿ ಅವ್ರ ಜೊತೆ ಯಾಕೆ ಸಮಾತ ಅಂದ್ರೆ, ನೀವು ಅದನ್ನ ಕೇಳ್ತಾ ನಮ್ದೇ ಸರ್ಕಾರ ಇದೆ, ಮೋದಿ ಸರ್ಕಾರ ಅಂತ ತಕ್ಷಣ ಬಿಜೆಪಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ, ಯಾವ್ದೇ ಸರ್ಕಾರ. ನಾವು ಇವತ್ತಿನ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಯಾವ ಚಿಂತನೆ ನಡೆಸ್ತಾ ಇದೆ ಅಥವಾ ನಾವು ಯಾವ ಚಿಂತನೆ ಮೇಲೆ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಮಹೇಶ್ ಅವ್ರು ಕೇಂದ್ರೀಕರಿಸ್ತಾ ಇಲ್ಲ ತಮ್ಮ ಉತ್ತರನ. ನಾವ್ ಹೇಳ್ತಾ ಇರೋದು ಏನಂತಂದ್ರೆ, ಹೌದು ಮಹೇಶ್ ಸರ್, ಅದಕ್ಕಾಗಿ ಆ ವ್ಯಾಖ್ಯಾನ ಸರಿಪಡಿಸೋದಕ್ಕೆ ಒಂದು ಕಾನೂನು ಬೇಕು. ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬಾರ್ದು, ಅದಕ್ಕೆ ಒಂದು ಕಾನೂನು ರಚನೆ ಆಗ್ಲಿ. ಅವಾಗ ಅದ್ರ ಭಾವನೆ, ಅದ್ರ ಪರಿಕಲ್ಪನೆ ದೇಶಪ್ರೇಮ ಬಗ್ಗೆ, ಸೆಡಿಷನ್ ಕಾನೂನು ಬಗ್ಗೆ ಮಹಾತ್ಮ ಗಾಂಧಿಯವರು ಆ ಸಂದರ್ಭದಲ್ಲಿ ಸಂದರ್ಭದಲ್ಲೇ ಅವ್ರು ಹೇಳ್ತಾರೆ ಏನಂತಂದ್ರೆ, ಭಾರತದ ನಾಗರಿಕನ ಸ್ವಾತಂತ್ರ್ಯವನ್ನ ತುಳಿಯೋದಕ್ಕೆ ಇರುವ ಸಾಧನ ಅಂತ. ಓಕೆ, ಆಮೇಲೆ ಯಾವ ಬ್ರಿಟಿಷ್ ಸಂವಿಧಾನದಿಂದ ಅದನ್ನು ತಗೊಂಡು ಇಲ್ಲಿ ತಂದ್ರೋ ಆ ಬ್ರಿಟಿಷ್ ದೇಶ ಇದಲ್ಲ ಅವಾಗ, ಅದರಲ್ಲಿ ಸೆಡಿಷನ್ ಕಿತ್ತಾಕ್ಬಿಟ್ಟಿದ್ದಾರೆ. ಮತ್ತೆ ವಿಶ್ವಸಂಸ್ಥೆ ಇಡೀ ಪ್ರಪಂಚದಲ್ಲಿ ಆ ಸೆಡಿಷನ್ ಕಾನೂನನ್ನು ಕಿತ್ತಾಕಬೇಕು ಅಂತೇಳಿ ಅಡ್ವೊಕೇಟ್ ಮಾಡಿದೆ. ಭಾರತ ದೇಶನೂ ಕೂಡ ಅಂಥ ಕೆಲವು ಒಪ್ಪಂದಗಳಿಗೆ ಸೈನ್ ಹಾಕಿದೆ. ಅಂಥದ್ರಲ್ಲಿ ಮತ್ತೆ ಸೆಡಿಷನ್ ಕಾನೂನನ್ನು ತರ್ತೀವಿ, ಅದಕ್ಕೆ ಹೊಸ ವಾಕ್ಯನ ಕೊಡ್ತೀವಿ, ಆರ್ ಎಸ್ ಎಸ್ ವಾಕ್ಯನ ಕೊಡ್ತೀವಿ ಅಂದ್ರೆ ದೇಶದ ವಿರುದ್ಧ ಇರೋ ಜನರಿಗೆ ದೇಶದ ವಿರುದ್ಧ ದೇಶಪ್ರೇಮ ಬಹಳ ಒಳ್ಳೆಯದು, ದೇಶದ್ರೋಹ ಅದು. ಅಬ್ಬುರವ್ರೆ, ಈಗ ದೇಶದ ದ್ರೋಹ ದೇಶ ಪ್ರೇಮದ ಬಗ್ಗೆ ಚರ್ಚೆ ಆಗ್ಲೇಬೇಕಿದೆ, ಓಪನ್ ಡಿಬೇಟ್ ಆಗಬೇಕು ಅನಿವಾರ್ಯ ಇದೆ. ಬರೇ ಬರೇ ಮೇಲ್ಮಟ್ಟದ ಮಾತುಗಳನ್ನು ಕೇಳ್ಬಿಟ್ಟು ನಾವು ನಿಜವಾಗ್ಲೂ ದಾರಿ ತಪ್ತಾ ಇದೀವಿ. ಇವತ್ತು 1984 1984 ಇಂದಿರಾ ಗಾಂಧಿ ಹತ್ಯೆ ಆದಾಗ ಏನಾಯ್ತು, ದೊಡ್ಡ ರಕ್ತಪಾತ ನರ್ಮೇದಗಳಾಗಿ ಸಿಕ್ಕ ನರ್ಮೇದ ಆಯ್ತು. ಆಗ ಘೋಷಣೆ ಆಗ್ತಾರೆ ಏನು, ಖಲಿಸ್ತಾನ್ ಜಿಂದಾಬಾದ್, ರಾಜ್ ಕರೇಗ ಖಾಲ್ಸಾ ಅನ್ನೋಂತ ಘೋಷಣೆ ಆಗ್ತಾರೆ. ಅವಾಗ ಕೂಡ ಸೆಡಿಷನ್ ಚಾರ್ಜ್ ಆಯ್ತು. ಬಟ್ ಅಲ್ಲೇನಂದ್ರೆ ವೈಲೆನ್ಸ್ ಆಗಿತ್ತು, ನಿಮ್ಗೆಲ್ಲ ವೈಲೆನ್ಸ್ ಆಗುತ್ತೆ ನಿಮ್ಮ ಹೇಳಿಕೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ, ನಿಮ್ಮ ಲೇಖನದಿಂದ. ಅಪ್ಪ ಎನ್ಸೈಟ್ಮೆಂಟ್ ಇಲ್ಲ, ಅದ ಕಡೆ ನೀವು ಮಾತಾಡೋಕೆ ಹೋಗೋದು ಅಧಿಕಾರ ಕಸ್ಕೊಂಡಂಗಾಗುತ್ತೆ. ಹೌದು, ಬಟ್ ದೇಶದ ವಿರುದ್ಧ ಘೋಷಣೆ ಕೂಗೋ ತಪ್ಪು. ಈಗ ಈ ಕಳೆದ ಒಂದು ವಾರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಂಥ ಯಾವುದೇ ರೀತಿಯಾದಂತಹ ಚಟುವಟಿಕೆ ನಡೀದೇನೆ ನಡೀತು ಅಂತೇಳಿ ಬಿಂಬಿಸುವಾತ್ಮಕವಾಗಿ ಈಗ ಯಾವ್ದ ದೆಹಲಿಯ ರಾಮದಾಸ್ ಕಾಲೇಜಿನಲ್ಲಿ ಈ ತರದ ಘೋಷಣೆಯನ್ನು ಕೂಗಿದ್ರು ಅಂತ ಎಲ್ಲೂ ಯಾರೂ ಹೇಳಿರಲಿಲ್ಲ. ಮೊದಲನೇ ದಿವಸ ಇವ್ರು ಹೋದ್ರು ಅಲ್ಲೊಂದು ಸೆಮಿನಾರ್ ನಡೀತಾ ಇದೆ, ಆ ಸೆಮಿನಾರ್ನ ಕ್ಯಾನ್ಸಲ್ ಮಾಡಿ ಅಂತ, ಕ್ಯಾನ್ಸಲ್ ಮಾಡಿ ಅಂತೇಳಿ ದುಂಡಾವರ್ತಿ ಮಾಡಿದ್ರು ಒಂದು ಸಂಘಟನೆಯವರು. ಸೊ ಕೆಲವರನ್ನ ಕೂಡಾಕೆ ಹೊಡೆದ್ರು. ಮಾರನೆಗೆ ಇದೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿರುವಂಥದ್ದು, ಯಾವ ಪಕ್ಷ ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ಪತ್ರಿಕೆಗಳಲ್ಲಿ ಬಂದಿರುವಂಥ ವರದಿ ಇದು. ಮಾರನೆಗೆ ಆ ಕೂಡಾಕಿ ಹೊಡೆದದ್ದನ್ನು ಪ್ರತಿಭಟನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಬೇರೆ ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ಅವಾಗ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಯಿತು. ಆವಾಗಿನವರೆಗೆ ಎಲ್ಲೂ ಕೂಡ ಯಾರೋ ದೇಶದ ವಿರುದ್ಧವಾಗಿ ಘೋಷಣೆ ಕೂಗಿದ್ರು ಅಂತ ಇಲ್ಲ. ಅಲ್ಲ, ಯಾವಾಗ ವಿರುದ್ಧ ಕೂಗು ಕೊಟ್ಟಿದ್ರು ಭಾರತ ಆಗಬೇಕು.
ನಡೀಲಿ ಅಂತ ಅಲ್ಲ ವಿವೇಕ ರೆಡ್ಡಿ ಅವರೇ, ಸುಳ್ಳುಗಳಿಂದ ಅವಕಾಶ ಚಿಕಾಗೋದಲ್ಲಿ ಮಾಡಿದ ಸ್ವಾತಂತ್ರ್ಯ ಯಾಕಂತಂದ್ರೆ ಚರ್ಚೆ ಇರ್ತಕ್ಕಂಥದ್ದು ದೇಶ ಪ್ರೇಮ ವರ್ಸಸ್ ದೇಶ ದ್ರೋಹ. ಆದ್ರೆ ಇದರ ಅಡಿಯಲ್ಲಿ ಬರ್ತಕ್ಕಂತ ಒಂದು ವಿಚಾರಗಳು ಅಂದ್ರೆ ಈ ಒಂದು ಸೆಡಿಷನ್ ಲಾ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು. ಹಾಗಾದ್ರೆ ನಾಳೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಸ್ವೇಚ್ಛಾಚಾರ ಆಗ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ರು ಕೂಡ ಅಲ್ಲಿರ್ತಕ್ಕಂಥದ್ದು ವಿಚಾರಗಳನ್ನು ಮಂಡಿಸುವಂಥದ್ದು ಅಥವಾ ಆ ವಿಚಾರಗಳನ್ನು ತಿರಸ್ಕರಿಸುವಂಥ ಅಧಿಕಾರ ಕೂಡ ಇದೆ, ಅದನ್ನು ಒಪ್ಪಲೇಬೇಕು ಅಂತಿಲ್ಲ. ಆದರೆ ನೀವು ಹೇಳ್ತಾ ಇರತಕ್ಕಂಥದ್ದು ಬಿ ಜೆ ಪಿ ಮತ್ತು ಕೆಲವು ಸಂಘಟನೆಗಳು ಹೇಳಿದೆ ಅಂದರೆ ಅವ್ನು ಯಾರು ಉಮರ್ ಖಾಲಿದ್ದಾನೆ ಆತ ಸೆಮಿನಾರ್ಗೆ ಬರೋದಕ್ಕೆ ಮಾತ್ರ ಇರೋದ. ಆದರೆ ಆತ ಮಾತು ಏನು ಮಾತಾಡ್ತಾನೆ ಅಂತದ್ದು ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಊಹಾತ್ಮಕ ನಾನು ಹೇಳೋದು ನಾನು ಎಸ್ ಅದ್ರ ಪ್ರೂವ್ ಎಲ್ಲ ಆಗಿದೆ, ಪ್ರೂವ್ ಆಗಿದೆ ಪ್ರಕಾರ. ನನ್ನ ಪ್ರಕಾರ ಈಗ ನೀವು ಹೇಳ್ತಾ ಇರೋದು ಅವ್ರ ಮೇಲೆ ಎಕ್ಸ್ ವೈ ಜೆಡ್ ಮೇಲೆ 10 ಜನರ ಮೇಲೆ ಕೇಸ್ ಇದೆ, ಅದು ಇನ್ನೂ ಕೂಡ ಕೋರ್ಟ್ ಆಫ್ ಲಾನಲ್ಲಿ ಇನ್ನೂ ಪ್ರೂವ್ ಆಗಿಲ್ಲ. ಚರ್ಚೆ ನಡೀತಾ ಇದೆ ಯಾಕಂತ ನೋಡ್ತಾ ಇದೀವಿ ಅವತ್ತು ದೇಶ ಪ್ರೇಮ ವರ್ಷ ದೇಶದ್ರು ಅಂದರೆ ಎಷ್ಟು ಮಟ್ಟಿಗೆ ಹೀಟ್ ಆಗುತ್ತೆ. ನಾನು ರಾಜಕೀಯರವರೇ ಈ ಪ್ರಶ್ನೆ ಇರತಕ್ಕಂಥದ್ದು ಸೆಡಿಷನ್ ಪ್ರಶ್ನೆ. ಸೆಡಿಷನ್ ಅಂದ ತಕ್ಷಣವೇ ಅಲ್ಲಿರ್ತಕ್ಕಂಥದ್ದು ಎಲ್ಲೂ ದೇಶ ಲಾಂಛನ ಅಂತೂ ಇಲ್ಲ. ನೀವು 124 ಏನಲ್ಲಿ ಇರೋದು ಏನಂದರೆ ವ್ಯವಸ್ಥೆ ಅಂದರೆ ಸರ್ಕಾರ, ಅದಕ್ಕೆ ಇಂಡಿಯನ್ ಸರ್ಕಾರ ಇರ್ಬೋದು ಬ್ರಿಟಿಷ್ ಸರ್ಕಾರ ಇರ್ಬೋದು ಅದೇ ಕಂಟಿನ್ಯೂ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಇನ್ಸೈಟ್ಮೆಂಟ್ ಇಲ್ಲ ಅನ್ನೋದು ಕಾರಣಕ್ಕಾಗಿ ಅನೇಕ ಕೇಸ್ಗಳಲ್ಲಿ ವಜಾ ಆಗ್ತಾ ಇದ್ದಾವೆ, ನೀವು ಅವ್ರ ಮೇಲೆ ಆರೋಪಗಳನ್ನು ಸಾಬೀತು ಮಾಡೋಕ್ಕಾಗ್ತಾರೆ. ಸೊ ಈ ಕಾರಣಕ್ಕಾಗಿ ಇನ್ನು ಮುಂದಾದರೂ ಕೂಡ ಕನಿಷ್ಠ ಪಕ್ಷ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸಂಪೂರ್ಣ ಬಳಕೆ ಮಾಡ್ಕೊಳ್ಳಿ, ಯಾರು ಕೂಡ ವಿರೋಧ ಮಾಡಲ್ಲ. ಆದರೆ ಇಲ್ಲಿ ಕೆಲವರಿಗೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣ ಆಗಿದೆ. ಅವ್ನು ಕಾಲು ಕಡ್ರಿ ಅಂತಾರೆ, ಒಬ್ಬ ಮೈಸೂರು ಮಂಗಳೂರಿನ ಎಂ ಪಿ ನಾನು ಮಂಗಳೂರಿಗೆ ಬೆಂಕಿ ಹಚ್ಚಿನಿ ಅಂತ ಹೇಳ್ತಾರೆ, ಒಬ್ಬ ಮಿನಿಸ್ಟ್ರು ಓದ್ ತಗೊಂಡವರು ಪಾಕಿಸ್ತಾನ ಕಳಿಸಿ ಅಂತಾರೆ, ಈ ಕೆಲವರು ಸ್ವಾಮೀಜಿಗಳು ಹಿಂದೆ ಮುಸ್ಲಿಮರನ್ನ ಅರಬಿ ಸಮುದ್ರಕ್ಕೆ ಹಾಕಿ ಅಂತಾರೆ. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತಲೆನೇ ಕಡ್ಕೊಂಡು ಬನ್ನಿ, ಒಂದು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಯಾರು? ಒಂದು ಆರ್ ಎಸ್ ಎಸ್ನ ಪ್ರಚಾರ ಡಾಕ್ಟರ್, ಒಂದು ಮಧ್ಯಪ್ರದೇಶದ ಮನುಷ್ಯ. ಅವರಿಗೆಲ್ಲ ಅಂಥವ್ರನ್ನ ಇನ್ನೂ ಕೂಡ ಈ ದೇಶದಲ್ಲಿ ತಿರುಗಾಡೋಕೆ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ಬೇಕು. ಅವರಿಗೆ ಸಂವಿಧಾನದ ಪ್ರಕಾರ ಈ ದೇಶ ನಡೀತಾ ಇದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಕ್ಕೆ. ಎಲೆಕ್ಟೆಡ್ ಸಿಎಂ ಅನ್ನು ತಲೆ ಕಡಿರಿ ಅಂತ ಹೇಳ್ತಾರೆ. ಸುಳ್ಳುಗಳನ್ನ ಎಷ್ಟು ಕೃಷಿ ಮಾಡ್ತಾರೆ ಸರ್? ಪಾಯಿಂಟ್ ಪಾಯಿಂಟ್. ಈಗ ಡೆಲ್ಲಿ ಘಟನೆ ಜೊತೆಯಲ್ಲಿ 6 ತಿಂಗಳ ಹಿಂದೆ ಬಂದಂತಹ ಫೇಸ್ಬುಕ್ ಅಲ್ಲಿ ಬಂದಂತಹ ಆ ಹುಡುಗಿ ಟ್ವಿಟರ್ನ ವಿಡಿಯೋ, ಹಾ ವಿಡಿಯೋ ಅದನ್ನ ಆ ಪ್ರದರ್ಶನ ಈಗ ಪ್ರಶ್ನೆ ಎತ್ತಿಬಿಟ್ಟು ಅವಳು ದೇಶದ್ರೋಹಿ ಅಂತ ಗಲಾಟೆ ಶುರು ಮಾಡವ್ರೆ. ಈಗ ದೇಶದ್ರೋಹ ದೇಶ ಪ್ರೇಮಕ್ಕೆ ಎಲ್ಲಿ ಅಪಾಯ ಬಂದಿದೆ? ಯಾರು ಇದನ್ನು ಸೃಷ್ಟಿ ಮಾಡಿದ್ದಾರೆ? ಈಗ ಇಂಥ ಸನ್ನಿವೇಶವನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ? ಇವರ ಆಳ್ವಿಕೆ ವೈಫಲ್ಯಗಳನ್ನು ಮುಚ್ಚಾಕ್ಲಿಕ್ಕೆ ಬೆಲೆ ಏರಿಕೆ ಗಗನ ಮುಟ್ತಾ ಇದೆ. ಸಾಮಾನ್ಯ ಜನಗಳಿಗೆ ವಸ್ತುಗಳು ಸಿಗ್ತಾ ಇಲ್ಲ, ಗ್ಯಾಸ್ ಮಾಡಿದ್ದಾರೆ, ಪೆಟ್ರೋಲು ಹೋಯ್ತಾ ಇದೆ ಮೇಲಕ್ಕೆ, ಎಲ್ಲ ದಿನಬಳಕೆ ವಸ್ತುಗಳು ಎಲ್ಲ ಬೆಳೆಗಳು 200 ರೂಪಾಯಿ ಮೇಲೆ ಇದ್ದಾವೆ. ಸೊ ಇವರಿಗೆ ಗವರ್ನಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ, ಆಡಳಿತ ನಡೆಸೋಕೆ ಆಗ್ತಾ ಇಲ್ಲ, ಆಡಳಿತದಲ್ಲಿ ಸಂಪೂರ್ಣ ವಿಫಲ ಆಗ್ತಾವ್ರೆ. ಜನಗಳಿಂದ ದಿಕ್ಕು ತಪ್ಪಿಸೋಕೆ ಈ ದೇಶ ಪ್ರೇಮ ಗೀಸ ಪ್ರೇಮ ಅಂತ ಇದನ್ನ ಇಟ್ಕೊಂಡ್ಬಂದು ಫ್ರಿಂಜಿ ಇಶ್ಯೂಸ್.
ಅವು ಇಶ್ಯೂಗಳೇ ಅಲ್ಲ, ಇಶ್ಯೂಗಳು ಎಲ್ಲೂ ನಡೆದೂ ಇಲ್ಲ. ನಾನು ಇಶ್ಯೂ ಯಾರು ಅದನ್ನ ನಾನು ಇಶ್ಯೂಸ್ ಇಲ್ಲೇ ಇಲ್ಲ. ದೇಶದ ಬಗ್ಗೆ ಗೌರವ ಇಟ್ಕೊಳ್ಳೋದು ಕೂಡ ನಾನು ಇಶ್ಯೂನ? ನೋ ನೋ ನೋ, ಗೌರವ ಇಟ್ಕೊಳ್ಳಿ, ಇಟ್ಕೊಳ್ಳಿ ಯಾರು ಹೇಳಿಲ್ಲ, ಸುಳ್ಳು ಸುಳ್ಳೇ ಹೇಳ್ತಾರೆ. ವಿವೇಕ್ ರೆಡ್ಡಿ ಅವರೇ, ಯಾರು ಹೇಳಿದಾರೆ ಹಂಗಂತ? ಎತ್ತಿರ್ತಕ್ಕಂಥದ್ದು ವೈಫಲ್ಯಗಳನ್ನು ಮುಚ್ಚಾಕ್ಲಿಕ್ಕೆ ಸಂದರ್ಭ ಬಂದಾಗ ಆಶ್ರಯ ಸಿಗುವಂಥದ್ದು ಯಾವುದೇ ಒಂದು ದೇಶದ ಸರ್ಕಾರಗಳಿಗೆ ಅಲ್ಟಿಮೇಟ್ ಅಸ್ತ್ರ ಏನಂದ್ರೆ ನ್ಯಾಷನಲಿಸಂ. ಧರ್ಮ, ಯಾವುದೇ ದೇಶಕ್ಕೂ ನೀವು ಯಾವುದೇ ಪ್ರಪಂಚದ ಯಾವ ದೇಶದಲ್ಲೂ ಅಲ್ಟಿಮೇಟ್ ಸಿಗೋದು ನನ್ನ ದೇಶ, ನನ್ನ ದೇಶ ಪ್ರೇಮ, ನನ್ನ ದೇಶಭಕ್ತಿ, ಆ ಅಂಬ್ರೆಲಾ ಕೆಳಗಡೆ ಆಶ್ರಯ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಈಗಿನ ಸರ್ಕಾರವು ಕೂಡ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಆರೋಪ. ಅಲ್ಲ, ಅಬ್ಬೂರವರ ವಾದಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಸ್ಟಾರ್ಟಿಂಗ್ ಅವ್ರು ಹೇಳಿದ್ದು ದೇಶ ಪ್ರೇಮ, ದೇಶಭಕ್ತಿ ಸಂವಿಧಾನದಲ್ಲಿ ಇದೆ, ನಾವು ಯಾಕೆ ಮಾಡಬೇಕು, ದೇಶಭಕ್ತಿ ಇದೆ ಅಂತರ್ಗತವಾಗಿದೆ. ಎರಡನೇದಾಗಿ ಇದು ನಿಮ್ಮ ಡೆಲ್ಲಿನಲ್ಲಾಗಿರೋದು, ಇದು ಈ ಸಂಗತಿನ ರಾಜಕೀಯವಾಗಿ ಮುಚ್ಚಾಕ್ಲಿಕ್ಕೆ ವೈಫಲ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು. ಇವತ್ತು ಸರ್ಕಾರ ಯಾವ ಅವರು ಹೇಗೆ ಬಣ್ಣಿಸ್ತಾ ಇದ್ದಾರೆ ವೈಫಲ್ಯ, ಅಂತಹ ವೈಫಲ್ಯಗಳು ಸರ್ಕಾರ ಎದುರಿಸ್ತಾ ಇಲ್ಲ. ಸರ್ಕಾರದ ಜನಬೆಂಬಲ ನಾವು ಮಹಾರಾಷ್ಟ್ರ ಮಹಾರಾಷ್ಟ್ರ ಆಗಲಿ ಒರಿಸ್ಸಾ ಆಗಲಿ ವ್ಯಾಪಕವಾಗಿ ಸರ್ಕಾರಕ್ಕೆ ತೀವ್ರವಾದ ಬೆಂಬಲವನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಯಾವತ್ತೂ ಮಾಡದೇ ಇರುವಂತಹ ಕೆಲಸಗಳನ್ನ ಈ ಸರ್ಕಾರ ಮಾಡಿದೆ. ಬಹುಶಃ ಹೇಳ್ಬಿಡ್ತೀನಿ, ನೀವು ಹೇಳ್ತಾ ಇದ್ದಲ್ಲ ಅವ್ರು ಹೇಳಿದ ಒಂದು ಹೇಳ್ಬಿಡ್ತೀನಿ. 2013 ಮೇ ಮೋದಿ ಅವರು ದೇಶದ ಪ್ರಧಾನಿ ಆಗಿದ್ರು. ಆವಾಗ ಗ್ಯಾಸ್ ರೇಟ್ ಇದ್ದಿದ್ದು 413 ರೂಪಾಯಿ, ಇವತ್ತು 715 ರೂಪಾಯಿ ಆಗಿದೆ. ಇದು ಇವತ್ತು 86 ರೂಪಾಯಿ, ನನಗೆ ನಾನ್ ಸಬ್ಸಿಡಿ 86 ರೂಪಾಯಿ ಒಮ್ಮಿಗೆ ಇದೆ. ಫಸ್ಟ್ ಟೈಮ್ ಇನ್ ಇಷ್ಟು ಇಷ್ಟು ಹೈಯೆಸ್ಟ್ ಆಗಿ ರೇರಿಕೆ ಆಗಿರೋದು. ನೀವು 40 ರೂಪಾಯಿ ಏರಿಕೆ ಆದಾಗ ಬಿಜೆಪಿ 40 ರೂಪಾಯಿ ಹೆಚ್ಚಿಗೆ ಆದಾಗ ಬಿಜೆಪಿ ಇಡೀ ದೇಶಾದ್ಯಂತ ಬೀದಿಗಳು ಹೋರಾಟ ಮಾಡಿತ್ತು. ಸ್ಮೃತಿ ಇರಾನಿ, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಅಧ್ಯಕ್ಷರು, ಅದಾದ್ಮೇಲೆ ಸುಜಿ ಎಲ್ಲರೂ ಕೂಡ ಟ್ವೀಟ್ ಮಾಡಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಿ 40 ರೂಪಾಯಿ. ಇವತ್ತು 86 ರೂಪಾಯಿ ಆಗಿದೆ. ಇದು ಜನಗಳಿಗೆ ಆದಂತ ಇಂದಿನ ಸರ್ಕಾರವೇ ತೆಗೆದುಕೊಂಡಂತಹ ನಿರ್ಣಯ, ಮುಕ್ತ ಮಾರುಕಟ್ಟೆಗೆ ನಾವು ತೈಲವನ್ನು ಅನಿಲವನ್ನು ತರಬೇಕು ಅನ್ನೋ ಒಂದು ನಿರ್ಣಯದಿಂದ ಇದು ಸಾಗ್ತಾ ಇದೆ. ಎರಡನೇದೇನಂತಂದರೆ, ಬಹುಶಃ ಎಷ್ಟೋ ಕಡೆ ಆರ್ಥಿಕ ಅನಿವಾರ್ಯತೆಗಳು ಇದೆ, ಆದರೆ ಇದು ನೀವೇನು ಹೇಳ್ತಾ ಇದ್ದೀರಾ, ಇವತ್ತು ಸಬ್ಸಿಡಿ ನಾನ್ ಸಬ್ಸಿಡಿ ಗ್ಯಾಸ್ದು ಇದು ಹೆಚ್ಚಿನ ಪ್ರಮಾಣ ಆಗಿರೋದು. ಅಂದರೆ ದೇಶದಲ್ಲಿ ಸ್ವಲ್ಪ ಸಾಮರ್ಥ್ಯ ಇರೋರು ಕೂಡ ಸ್ವಲ್ಪ ಮಟ್ಟಿಗೆ ವ್ಯಯ ಮಾಡಬೇಕಾಗಿದೆ. ಸಾಮರ್ಥ್ಯ ಇಲ್ಲದೆ ಇರೋರಿಗೆ, ಸಾಮರ್ಥ್ಯ ಇಲ್ಲದೆ ಇರೋರಿಗೆ ಮಾಡಿಲ್ಲ. ಎರಡನೇದೇನಂತಂದ್ರೆ, ಅವ್ರು ಹೇಳಿರೋ ಪ್ರಶ್ನೆಗೆ ವಿಷಯಾಂತರ ಮಾಡೋದು ಬೇಡ. ಹೇಳಿರೋ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ನೀವು ಒಂದು ಭೀತಿಕಾರಕವಾದ ಒಂದು ವಿಷಯ ಏನಂತಂದ್ರೆ, ಈ ಒಂದು ಮೂಲಭೂತವಾದ ಚಿಂತನೆಗಳಲ್ಲಿ ಭಾವನೆಗಳಲ್ಲಿ ನೀವು ಕಟ್ ಆಫ್ ಮಾಡಿ ಚಿಂಕ್ ಮಾಡಿ 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 ಒಡೆದು ಆ ಭಾವನೆಗಳನ್ನ ನೀವು ಇರೇಸ್ ಮಾಡಿದ್ರೆ, ನೀವು ಇಂಥ ಸೆಮಿನಾರ್ ನಾ ಮಾಡ್ಬೇಕು ಅಂತೀರಲ್ಲ, ಒಂದೇ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಒಂದ್ ನಿಮಿಷ ಹೇಳಿ, ಇಂಥ ಸೆಮಿನಾರ್ ಮಾಡೋದಕ್ಕೆ ನೀವು ದೇಶದ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ದೇಶದ್ರೋಹ ವಿಷಯಗಳಿಗೆ ನೀವು ಪ್ರಚೋದನೆ ಕೊಡ್ತಾ ಇದ್ದೀರಿ. ಆದ್ರಿಂದ ನೀವು ಪ್ರಚೋದನೆ ಕೊಡ್ತಾ ಇರೋದ್ರಿಂದ ನಿಮ್ಗೆ ನಿಮ್ಗೆ ಐಡಿಯಾ ಇಲ್ಲ, ಕಲ್ಪನೆ ಇಲ್ಲ. ದೇಶ ಭಾವನೆ ಏನಿರ್ಬೇಕು ಅನ್ನೋದು ಅಬ್ಬೂರವ್ರಿಗೆ ಕಲ್ಪನೆ ಇಲ್ಲ. ಆದ್ರೆ ಅಬ್ಬೂರಂತ ಹಿರಿಯರೇ ಹಿಂಗೆ ಮಾತಾಡಿದ್ರೆ ಸಂಘಟಿತ ಪ್ರತಿಭಟನೆ ವಿಚಾರದ ಮೇಲೆ ಕಾರ್ಯಾಗಾರ ಇದ್ದದ್ದು. ನಾನು ಮಹೇಶ್ವರ ಕೊನೆಯದ ಕೇಳ್ತೀನಿ, ಈಗ ನಾನು ಹೇಳೋದು ಅವ್ರು ಎತ್ತಿರತಕ್ಕಂಥ, ನಾನು ವ್ಯಕ್ತಿಗತವಾಗಿ ವಿವೇಕ್ ರೆಡ್ಡಿ ಅವ್ರು ಹೋಗಿಲ್ಲ, ನನ್ನ ಹತ್ರ ಇದನ್ನ ಅಲ್ಟಿಮೇಟ್ ಡಿಸೈಡ್ ಮಾಡೋರು ಯಾರು ಅಂತ ನಾನು ಹೇಳೋದು, ದೇಶಭಕ್ತಿ ಅನ್ನೋದು ಆರ್ ಎಸ್ ಎಸ್ ಡಿಸೈಡ್ ಮಾಡುತ್ತೆ, ವಿ ಎಚ್ ಪಿ, ಬಜರಂಗ ದಳ, ಎ ಬಿ ಪಿ, ಮತ್ತೊಂದು ಮಧುಗುಂದು, ಇವ್ರಿಗೆ ಯಾರು ರೈಟ್ ಕೊಟ್ಟಿದ್ದು ಅಂತ ಅಲ್ಲ ಹೇಳ್ತಾರೆ. ನೀವ್ ಯಾಕೆ ಬಂದ್ಬೇಕು ಅವ್ರಿಗೆ? ನನ್ನ ಪ್ರಶ್ನೆ ಮಾಡೋದು ನೀವು ಯಾರು? ಅಬ್ಬೂರವರು ಪ್ರಚೋದನೆ ಮಾಡೋದು ನಿಲ್ಸಿ ಅಂತ ಕೇಳ್ತಾ ಇಲ್ಲ, ಇದನ್ನ ಎಲ್ಲಿ ನಿಲ್ಸ್ತೀರಾ ಅಂತೀರಾ? ಪ್ರಚೋದನೆ ಮಾಡೋದು ನಿಲ್ಸಿ ಮಕ್ಕಳನ್ನೆಲ್ಲ. ಈಗ ಮುಗಿಸ್ಬಿಡ್ಬೇಕು, ನನ್ನ ತಾಯಿಯನ್ನ ಹೇಗೆ ಪ್ರೀತಿಸ್ಬೇಕು,
ನನ್ನ ತಾಯಿಯನ್ನು ಹೇಗೆ ನೋಡ್ಕೋಬೇಕು ಅಂತ ನಾನು ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಅಲ್ಲ ನಿಮಗೆ ಅದ್ರ ಬಗ್ಗೆ ಕಲ್ಪನೆ ಸರಿ ಇಲ್ಲ, ಒಂದು ದಯವಿಟ್ಟು ತಿಳಿಸಿ. ನಿಮ್ಮ ಕಲ್ಪನೆನೇ ಸರಿ ಇಲ್ಲ, ಕಲ್ಪನೆ ಎಲ್ಲ ಅದು. ಆದ್ರೆ ನಾನು ಮುಗಿಸ್ತೀನಿ ಸರ್. ನನ್ನ ತಾಯಿಯನ್ನ ನಾನು ಹೇಗೆ ಪ್ರೀತಿಸ್ಬೇಕು, ನನ್ನ ತಾಯಿಯನ್ನ ಹೇಗೆ ನಾನು ಗೌರವಿಸ್ಬೇಕು ಅನ್ನೋದನ್ನ ಅಕ್ಕಪಕ್ಕದ ಮನೆಯವ್ರ ಹತ್ರ ನಾನು ಹೇಳಿಸ್ಕೋಬೇಕಾಗಿಲ್ಲ ಸರ್. ಈ ದೇಶದ ಪ್ರತಿಯೊಬ್ಬನೂ ಕೂಡ ದೇಶವಾಸಿ. ಈ ದೇಶದಲ್ಲಿ ಎಸ್ ಸಿಗಳಿದ್ದಾರೆ, ಎಸ್ ಟಿಗಳಿದ್ದಾರೆ, ಓ ಬಿ ಸಿಗಳಿದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರೆ, ಮತ್ತು ಮೇಲ್ವರ್ಗದವರಿದ್ದಾರೆ, ಅಲೆಮಾರಿಗಳಿದ್ದಾರೆ. ಎಲ್ಲರಿಗೂ ಎಲ್ಲರಿಗೂ ಸೇರಿದ ದೇಶ ಇದು, ಅವ್ರದ್ದು ದೇಶ ಇದು. ಅವ್ರ ದೇಶಭಕ್ತಿಯನ್ನು ಅವರು ಪ್ರತಿನಿತ್ಯ ಹೇಗೆ ಮಾಡಬೇಕು, ಒಂದು ವಿಚಾರ ನಾನು ಹೇಳ್ತಾ ಇರೋದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತಾ ಸಂವಿಧಾನವನ್ನ ಇವ್ರು ಯಾರು ಕೂಡ ಗೌರವಿಸ್ತಾ ಇಲ್ಲ. ಅವ್ರಿಗೆ ಕ್ಲಿಯರ್ ಕನ್ಸೆಪ್ಷನ್ ಇದೆ. ದಯವಿಟ್ಟು ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಸರ್, ಹಂಗ್ ಮಾತಾಡ್ದವ್ರನ್ನ ತಲೆ ಕಡಿರಿ, ಹಿಂಗ್ ಮಾಡ್ದವ್ರನ್ನ ಹಂಗ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮನುಸಂವಿಧಾನದ ವಾಸನೆ. ಇದು ಮನುಸಂವಿಧಾನದಲ್ಲಿ ವಿದ್ಯೆ ಕಲಿಯಕ್ ಬಂದ್ರೆ ಸರಳ ಚುಚ್ರಿ, ಇದು ಮಾಡಕ್ ಬಂದ್ರೆ ಕಿವಿಗೆ ಸೀಸ ಹಾಕ್ರಿ, ಇದು ಮಾಡಿದ್ರೆ ಶಿರಚ್ಛೇದನ ಮಾಡ್ರಿ ಅಂತ ಮಾತಾಡ್ತಾ ಇದ್ರಲ್ಲ. ಇವತ್ತು ಆರ್ ಎಸ್ ಎಸ್, ಬಿ ಜೆ ಪಿ ಮತ್ತು ದೇಶ ಉಸಿ ದೇಶ ಪ್ರೇಮವನ್ನೇ ನಿಜವಾದ ದೇಶ ಪ್ರೇಮ ಅಂತ ಬಿತ್ತಾ ಇರೋದು, ಮುಗ್ಧರನ್ನ ದಿಕ್ತಪ್ಪಿಸ್ತಾ ಇರತಕ್ಕಂಥ ಇವರು ಮನುಸಂವಿಧಾನದ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇದು 100% ದೋಷ, ದೇಶ ದ್ರೋಹಿ ಕೆಲಸ. ಸಾರಿ, ನಮ್ಮನ್ನ ಖಂಡಿತ ಇಲ್ಲ. ಈ ಸಂಸ್ಕೃತಿ ನಾವು ಬೇಡ, ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಯಾರ ತಲೆನೂ ಕಡಿಯೋದು ಬೇಡ, ಏನು ಬೇಡ, ಮರಿ ಕುರಿ ಕೋಳಿ ಇವು ಕಡಿಯಕ್ಕೆ ವಿರೋಧ ಮಾಡ್ತಾರೆ ಇವರು. ಮನುಷ್ಯರ ತಲೆ ಕಡಿರಿ ಅಂತ ಹೇಳ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಇವರೇ ದೇಶ ದ್ರೋಹಿಗಳು. ಒಬ್ಬ ಮುಖ್ಯಮಂತ್ರಿಯ ತಲೆಯನ್ನ ಕಡಿಯೋದು ಅನ್ನೋದಕ್ಕೆ ಹೊರಟಿರುವಂತವ್ರನ್ನ ಮೊಟ್ಟ ಮೊದಲು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಇದ್ರೆ ಮಹಾರಾಷ್ಟ್ರದ ಮಧ್ಯಪ್ರದೇಶದ ಗೃಹಮಂತ್ರಿ ಸಮರ್ಥನೆ ಮಾಡ್ತಾನೆ, ನಾಚಿಕೆ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿದ್ದಾರೆ. ಒಂದು, ಎರಡನೇದು, 3 ಲಕ್ಷ ಜನರ ತಲೆಯನ್ನು ಕಡಿದು ಭಾರತ ಮಾತೆಗೆ ಹಾರ ಹಾಕ್ತಾರೆ. ಇವರು ಕೊಲೆಗಡುಕ, ಇವರು ಬಾಯಿಗೆ ಮಾತು ಕೇಳಬೇಡಿ. ಸರ್ವಾಧಿಕಾರ ಯಾವ ಸಂಸ್ಕೃತಿ ನಾಗರಾಜ್ ನಾನು ಮುಗಿಸ್ಬಿಡ್ತೀನಿ. ಆರ್ ಎಸ್ ಎಸ್ ಪ್ರಮುಖರು ಒಬ್ಬರು ಡಾಕ್ಟರ್ ಅಂತ ಗೊತ್ತಿಲ್ಲ, ಅವರು ಏನೋ ಇಂಜೆಕ್ಷನ್ ಮಾಡೋ ಡಾಕ್ಟರ್ ಅಥವಾ ಫಿಲಾಸಫಿ ಡಾಕ್ಟರ್. ಆದ್ರೆ ಅವ್ರು ಹೇಳಿರ್ದೇನಂದ್ರೆ
56 ಜನ ಗೋದ್ರಾದಲ್ಲಿ ಏನು ಮುಗಿಸ್ತಾರಲ್ಲ ನಾವು 2000 ಜನರ ಮುಗಿಸ್ಬಿಟ್ವಿ ಅಂತ ಒಪ್ಕೊಂಡು 3 ಲಕ್ಷ ಜನರನ್ನ ನಾವು ಭಾರತ ಮಾತೆಗೆ ರುಂಡ ಚೆಂಡ ಆಡ್ಬಿಟ್ಟು ಹಾಕ್ತಿವಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರು ಯಾವ ಸಂವಿಧಾನ ನಂಬಿದ್ದಾರೆ? ಆತನಿಗೆ ಫಸ್ಟ್ ಜೈಲಿಗೆ ಹಾಕ್ಬೇಕು. ಅಂತ ವಿಷಯಗಳಿಗೆ ಯಾವ ಗಣನೆಯನ್ನು ಕೊಡಲ್ಲ. ಒಂದು ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ, ನಿಮ್ಮ ಗಣ್ಯ ವ್ಯಕ್ತಿಗಳು ಇವತ್ತು ಕೂತಿದಾರಲ್ಲ, ಇಂತ ಹಿರಿಯ ವ್ಯಕ್ತಿಗಳಿಂದ ಈ ತರ ಅಪಾರ್ಥದ ಕಲ್ಪನೆ ಬರ್ತಾ ಇದೆಯಲ್ಲ, ಇದು ನಿಜವಾಗಲೂ ನಿಜವಾಗಲೂ ಕೂಡ ದೇಶದ ದೇಶ ಪ್ರೇಮ ಅನ್ನುವಂಥದ್ದು ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಯಾರು ನಡ್ಕೊಳ್ತಾರೆ ಅವರೇ ನಿಜವಾದ ದೇಶಭಕ್ತರಂತೇಳಿ ಚರ್ಚೆ ಮುಗಿಸ್ತಾ ಇದ್ದೀವಿ. ಸುದ್ದಿ ಟಿವಿ ನಾವು ಸುಳ್ಳು ಹೇಳೋದು.